గురుర్బ్రహ్మా గురుర్విష్ణు గురుర్దేవో మహేశ్వరః గురుస్సాక్షాత్ పరం బ్రహ్మ తస్మై శ్రీ గురవే నమః. కస్తూరీ తిలకం లలాటపటలే వక్షస్థలే కౌస్తుభం నాసాగ్రే వరమౌక్తికం కరతలే వేణుకరే కంకణం సర్వాంగే హరిచందనం సులలితం కంఠే చ ముక్తావళీ గోపస్త్రీ పరివేష్టితో విజయతే గోపస్త్రీ పరివేష్టితో విజయతే గోపాల చూడామణి వంశీ విభూషితకరాన్నవనీరదాభా పీతాంబరాదరుణబింబఫలాధరోష్ఠాత్ పూర్ణేందుసుందరముఖాదరవిందనేత్రా కృష్ణాత్ పరం కిమపి తత్వమహం న జానే కృష్ణాత్ పరం కిమపి తత్వమహం న జానే. కుంతి భగవంత శ్రీకృష్ణ ద్వారకకి ಹೋಗುವ ಸಮಯ ರಥದಲ್ಲಿ ಕುಳಿತಿದ್ದಾನೆ. ಆ ಸಮಯದಲ್ಲಿ ಕುಂತಿ ಬಂದು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನಿ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ ಎಂದು ಸ್ತುತಿ ಮಾಡ್ತಾ ಇದ್ದಾರೆ. ನಾವು ದೇವಕಿಯನ್ನು, ದೇವಕಿ ವಸುದೇವರನ್ನು ಹೇಗೆ ರಕ್ಷಣೆ ಮಾಡಿದ್ದೀಯೋ, ನಮ್ಮನ್ನು ಹಾಗೆ ಕಷ್ಟಕಾಲದಲ್ಲಿ ಇರುವಾಗ ಎಷ್ಟೋ ಭಯಂಕರ ಕಷ್ಟಗಳಿಂದ ರಕ್ಷಿಸಿದ್ದು ನೀನೇ. ಅಂಥ ಕಷ್ಟಗಳು ನಮಗೆ ಬರಲಿ, ಏಕೆಂದರೆ ಆವಾಗಲೇ ನಿನ್ನ ಸ್ಮರಣೆ ಆಗುತ್ತದೆ. ಮನುಷ್ಯರು ಅಭಿಮಾನ ಯಾವಕ್ಕೆ ಬರಲ್ಲ, ಯಾವುದಕ್ಕೆ ಬರಲ್ಲ? ಜನ್ಮಾಭಿಮಾನ, ಜಾತ್ಯಭಿಮಾನ, ಐಶ್ವರ್ಯ, ಅಧಿಕಾರ, ಸಂಪದ, ಈ ಅಭಿಮಾನದಿಂದ, ಈ ಮದದಿಂದ ಮನುಷ್ಯನಿಗೆ ಯಾವ ಉಪಯೋಗವಿಲ್ಲ. ಲೌಕಿಕದಲ್ಲಿಯೂ ತೊಂದರೆನೇ, ಆಧ್ಯಾತ್ಮಿಕಕ್ಕೆ ಅವಶ್ಯವಾಗಿ ತೊಂದರೆ, ಅದು ಅಡ್ಡಿ ಹಾಗೇ ಆಗ್ತದೆ. ಆದ್ದರಿಂದ ಅಕಿಂಚನ ಗೋಚರ, ನೀನು ನಿಜವಾಗಿ ನಿರಭಿಮಾನಿಗೆ, ವಿನಯಶೀಲನಿಗೆ, ನನಗೆ ಈ ಪ್ರಪಂಚದ ಸಂಪದ, ಅಧಿಕಾರ, ಭೋಗ ಯಾವುದು ರಕ್ಷಿಸಲ್ಲ. ಶಾರೀರಿಕ ಆರೋಗ್ಯ, ಶರೀರ ಶಕ್ತಿ, ಮನಸ್ಸಿನ ಶಕ್ತಿ, ಬುದ್ಧಿಯ ಶಕ್ತಿ, ಪ್ರಪಂಚ ಶಕ್ತಿ, ಸಮಾಜ ಶಕ್ತಿ, ಯಾವ ಶಕ್ತಿ ಮನುಷ್ಯನನ್ನು ರಕ್ಷಿಸಲ್ಲ? ಎಲ್ಲಿಂದ? ದುಃಖದಿಂದ. ನೋಡಿ, ಇಷ್ಟಿಷ್ಟು ಸಂಪದ, ಇಷ್ಟಿಷ್ಟು ಅಧಿಕಾರ, ಇಷ್ಟಿಷ್ಟು ಜನರ ಸಂಬಂಧ ಏನಿದ್ದರೂ ನಮಗೆ ದುಃಖ ಉಂಟಾದಾಗ, ಅನಾರೋಗ್ಯ ಉಂಟಾದಾಗ ಯಾರಾದರೂ ಏನಾದರೂ ಮಾಡ್ತಾರೆ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ರೋಗ ನಾವೇ ಅನುಭವಿಸಬೇಕು. ಕಾಯಿಲೆ ನಮಗೆ, ದುಃಖ ನಮಗೆ, ಅಪಮಾನಗಳು ನಮಗೆ. ನಮ್ಮ ಜನ್ಮ ಮರಣ ಭಯ ಇದೆ ನೋಡಿ, ಎಲ್ಲರಿಗೂ ಮರಣ ಭಯ ಇದೆ. ನಿಮ್ಮ ನೆಂಟರು ಬಂಧುಗಳೆಲ್ಲ ಏನಾದರೂ ಮಾಡ್ತಾರೆ? ಮನುಷ್ಯ ನಾನು ಸತ್ತು ಹೋಗ್ತೀನಿ ಅನ್ನೋ ಒಂದು ಭಯ ಇದೆ, ಇನ್ಸೆಕ್ಯೂರಿಟಿ ಇದೆ, ಅಭದ್ರತೆ ಇದೆ. ಈ ಅಭದ್ರತೆಯಿಂದ ಯಾರಾದರೂ ರಕ್ಷಣೆ ಮಾಡ್ತಾರೆ? ಸರ್ಕಾರ, ಕೋರ್ಟು, ಕಾನೂನು ಯಾರಾದರೂ ರಕ್ಷಣೆ ಮಾಡ್ತಾರೆ? ಯಾರೂ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಸಂಸಾರ ದುಃಖದಿಂದ ಮಿಕ್ಕ ಯಾರೂ ನಮ್ಮನ್ನು ರಕ್ಷಿಸುವಕ್ಕಾಗಲ್ಲ. ಆದ್ದರಿಂದ ಈ ವಿಷಯವನ್ನು ಗೊತ್ತು ಮಾಡಿಕೊಂಡರೆ ಮನುಷ್ಯನ ಸ್ಥಿತಿ ಗೊತ್ತಾಗ್ತದೆ. ಅಯ್ಯೋ, ನಾವೆಷ್ಟು ದುರ್ಬಲವಾಗಿದ್ದೇವೆ, ಎಷ್ಟು ಭಯಂಕರ ದೀನ ಸ್ಥಿತಿಯಲ್ಲಿದ್ದೇವೆ. ನಾನು ದೀನ ಎಂಬುದು ಇನ್ನೊಬ್ಬರಿಂದ ಹೋಲಿಸಿಕೊಂಡಲ್ಲ. ಇಲ್ಲಿ ನೋಡಿ, ದೀನತೆ ಎರಡು ಬಗೆ ಇರುತ್ತದೆ. ಲೌಕಿಕ ದೀನತೆ ಒಂದು, ಆಧ್ಯಾತ್ಮಿಕ ದೀನತೆ ಒಂದು. ಲೌಕಿಕ ದೀನತೆ ಅಂದರೆ ಮಿಕ್ಕ ಜನರಿಗೆಲ್ಲ ಹಣ ಇದೆ, ಉದ್ಯೋಗ ಇದೆ, ಸಂಪದ ಇದೆ, ನನಗೆ ಇಲ್ಲ, ಅವರಿಗೆ ಆರೋಗ್ಯ ಚೆನ್ನಾಗಿದೆ, ನನಗಿಲ್ಲ. ಮಿಕ್ಕ ಜನರನ್ನು ಹೋಲಿಸಿಕೊಂಡು ಸಮಾಜದಲ್ಲಿ ಅವರಿಗೆ ಇರುವಷ್ಟು ಅನುಗ್ರಹ, ಅವರಿಗಿರುವಷ್ಟು ಸುಖ ಸಂತೋಷ ನನಗೆ ಇಲ್ಲ, ಅದಕ್ಕೋಸ್ಕರ ನಾನು ದೀನನಾಗಿ ಬಿಡ್ತೀನಿ, ಅಯ್ಯೋ ನನ್ನ ಗತಿ ಹೀಗಿದೆ ಅಂತ. ಇದು ಲೌಕಿಕ ದೀನತೆ, ಇನ್ನೊಬ್ಬರಿಂದ ಹೋಲಿಸಿಕೊಂಡು. ಇಲ್ಲಿ ಹೇಳಿರುವ ದೀನತೆ, ಆಧ್ಯಾತ್ಮಿಕದಲ್ಲಿ ಹೇಳಿರುವ ದೀನತೆ, ನಮಗಿಂತ ಇನ್ನೊಬ್ಬರು ಚೆನ್ನಾಗಿದ್ದಾರೆ, ನಮಗೆ ದುಃಖ ಇದೆ ಎಂದಲ್ಲ. ಎಲ್ಲ ಜೀವರ ಗತೆ ಇಂಥದ್ದು. ಎಷ್ಟೆಷ್ಟು ದೊಡ್ಡ ದೊಡ್ಡ ದೇವತರು, ಋಷಿಗಳು, ಸ್ವರ್ಗಲೋಕದಲ್ಲಿರುವ ಇಂದ್ರನ ಗತಿ ಅಷ್ಟೇ, ನಮಗಿಂತ ಹೆಚ್ಚೇನಿಲ್ಲ. ಆ ಗತಿ ನೋಡ್ತಾ ಇದ್ದೀವಿ, ಜೀವನ ಗತಿ. ಜೀವ ಯಾವ ರೂಪದಲ್ಲೇ ಇರಲಿ, ಅವರಿಗೆ ಜನ್ಮ ಮರಣ, ಶೀಲ, ದುಃಖ, ಭಯ ಎಲ್ಲ ಇದ್ದೇ ಇರುತ್ತೆ. ಆದ್ದರಿಂದ
ನಮಗೆ ಇಹಲೋಕ ಪರಲೋಕದ ಸಂಪದ ನೋಡಿಕೊಂಡು ಯಾರು ಅಭಿಮಾನ ಪಡ್ಕೊಂಡು ಜೀವನ ದುಃಖ ಮರಣ ಇದೆ ಅದನ್ನು ಮರೆತು ಹೋಗಿ ನಮಗೇನಾಗಲ್ಲ ಎಲ್ಲ ಇದೆ ಅಂತ ತಿಳ್ಕೊಳ್ತಾರೆ ನೋಡಿ. ಹಣ ಇದ್ದರೆ ಸಾಕು, ನಮಗೇನು ಅಡ್ಡಿ, ಎಲ್ಲ ಇದೆ, ನಮಗೇನಾದರೂ ಮಾಡಬಹುದು ಅಂತ. ಏನಾದರೂ ಏನು ಮಾಡ್ತೀವಿ ನೋಡು, ಒಂದೆರಡು ಕೆಲಸ ಮಾಡ್ತಾನೆ, ಮೂರನೇ ಕೆಲಸ ನಮಗೆ ಎಷ್ಟು ಹಣ ಕೊಟ್ಟರೂ ಮಾಡೋಕ್ಕಾಗಲ್ಲ. ಆವಾಗ ಗೊತ್ತಾಗ್ತದೆ ನನ್ನ ಹೆಣ್ಣು ನನ್ನ ಹಣ ಯಾವುದಕ್ಕೆ ಬರಲ್ಲ, ಯಾವ ಕೆಲಸಕ್ಕೆ ಬರಲ್ಲ. ಇದೆಲ್ಲ ಬೇಜಾರು ಮಾಡಿಕೊಂಡೆಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮನುಷ್ಯನಿಗೆ ಯಾವ ಪ್ರಪಂಚದ ವಾಸ್ತವಿಕತೆ ಇಂಥದ್ದು, ಯಾರನ್ನು ಬಯ್ಯಬೇಕಾಗಿಲ್ಲ. ಪ್ರಪಂಚ ಸ್ಥಿತಿ ಇಂಥದ್ದು, ಜೀವನ ಸ್ಥಿತಿ ಇಂಥದ್ದು, ಯಾರೇ ಆಗಲಿ ಹೇಗಿರುತ್ತದೆ, ಇದು ಗೊತ್ತಾದ ನಂತರ ಮನುಷ್ಯನಲ್ಲಿ ಒಂದು ಬದಲಾವಣೆ ಆಗ್ತದೆ. ಅಯ್ಯಯ್ಯೋ, ನಾವು ಏನು ಹೇಗೆ ನಾವು ಇದೆಲ್ಲ ನಾವು ಉಪೇಕ್ಷೆ ಮಾಡಿ ಇದೆಲ್ಲ ನೋಡದೆ ನಮಗೆಲ್ಲ ಚೆನ್ನಾಗಿದೆ ಎಂದು ಮೂರ್ಖತನದಲ್ಲಿ ಮೋಹದಲ್ಲಿದ್ದು ಬಿಟ್ಟಿದ್ದೇವೆ ಎಂದು ಯಾವಾಗ ಗೊತ್ತಾಗ್ತದೋ ವಿನಯಶೀಲನಾಗ್ತಾನೆ. ಅಯ್ಯೋ, ಮನುಷ್ಯನಿಗೆ ಜನ್ಮ ಮರಣ ದುಃಖ ಇದ್ದೇ ಇದೆ, ಇದೆಲ್ಲ ನೋಡಿಕೊಂಡು ಮನುಷ್ಯ ವಿನಯಶೀಲನಾಗ್ತಾನೆ. ಅದರಿಂದ ಹೊರಗಿನ ವಸ್ತುಗಳ ಬಲ ಅಲ್ಲ, ನಮಗೆ ಯಾವ ಬಲ ಇಲ್ಲ, ಬೇಕಂದರೆ ಭಗವಂತನೇ ಬಲ. ನಿರ್ಬಲಕೆ ಬಲರಾಮ್ ಎಂದು ಬಂದು, ಯಾರು ದುರ್ಬಲವಾಗಿರುತ್ತಾರೋ ಬಲಹೀನರಾಗಿರುತ್ತಾರೋ ಅವರಿಗೆ ಬಲ ರಾಮಚಂದ್ರನೇ ಎಂದು ಒಂದು ಉತ್ತರ ಭಾರತದಲ್ಲಿ ಒಂದು ಹಾಡು ಯಾವುದೋ ಕೀರ್ತನೆ ಇದೆ. ಮಹಾತ್ಮ ಗಾಂಧೀಜಿ ತನ್ನ ಆತ್ಮಕಥೆ, ತನ್ನ ಆಟೋಬಯೋಗ್ರಫಿಯಲ್ಲಿ ಎಷ್ಟೋ ಪ್ರಬಂಧಗಳು ಬರೆಯುತ್ತಲ್ಲ, ಅದರಲ್ಲಿ ಒಂದು ಪ್ರಬಂಧಕ್ಕೆ ಮೇಲೆ ಹೆಸರು ನಿರ್ಬಲಕೆ ಬಲರಾಮ್ ಎಂದು ಹೇಳ್ತಾರೆ. ನಾನು ಕಷ್ಟಕಾಲದಲ್ಲಿರುವಾಗ ಯಾವ ಬಲ ನಮ್ಮ ಸಹಾಯಕ್ಕೆ ಬರಲ್ಲ, ಭಗವಂತನೇ ಬರ್ತಾನೆ ಎಂದು ಅದನ್ನು ನಂದು ಇದೆ ಟೈಟಲ್. ಅದಕ್ಕೆ ಹೀಗೆ ಇದೆ, ನಿರ್ಬಲಕೆ ಬಲರಾಮ್. ಯಾರು ನಿರ್ಬಲರಾಗಿರುತ್ತಾರೋ ಅವರಿಗೆ ಬಲ ರಾಮನೇ ಬಲ, ರಾಮಚಂದ್ರನೇ ಬಲ. ಹಾಗೆ ಅದರಿಂದ ಅಕಿಂಚನ ಗೋಚರ ನಮೋ ಕಿಂಚನ ವಿತ್ತಾಯ, ಶ್ಲೋಕನೇ ಎಷ್ಟು ಚೆನ್ನಾಗಿದೆ ನೋಡಿ. ನಮೋ ಅಕಿಂಚನ ವಿತ್ತಾಯ, ಅಕಿಂಚನ ಅಂದರೆ ಏನು ಇಲ್ಲದನ್ನು, ದೀನನಿಗೆ ನೀನೇ ಬಲ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಕುಂತಿಸ್ತುತಿ ಲೌಕಿಕ ಸಂಪದ ಭೋಗಕ್ಕೋಸ್ಕರ ಅಲ್ಲ, ಯಾರಿಗೆ ವೈರಾಗ್ಯ ಬೇಕೋ, ಭಕ್ತಿ ಬೇಕೋ, ಪರಮಾತ್ಮ ಪ್ರಾಪ್ತಿ ಬೇಕೋ ಅಂಥವರಿಗೆ ಕುಂತಿ ಸ್ತೋತ್ರ. ಮಿಕ್ಕ ಜನರು ನೀವು ರಾಮರಕ್ಷಾ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ, ಅನೇಕ ಸ್ತೋತ್ರಗಳಿವೆ, ಕುಂತಿ ಸ್ತೋತ್ರ ಮಾತ್ರ ಅದ್ಭುತವಾಗಿದೆ. ಯಾರಿಗೆ ವೈರಾಗ್ಯ ಬೇಕೋ, ಭಕ್ತಿ ಬೇಕೋ, ವಿನಯ ಬೇಕೋ ಅಂಥವರಿಗೆ ಅದ್ಭುತವಾಗಿ ಒಂದೊಂದು ಮಾತು ಓದತಕ್ಕದ್ದು, ಮತ್ತೆ ಮತ್ತೆ ಓದತಕ್ಕದ್ದು ಎಷ್ಟು ಚೆನ್ನಾಗಿದೆ ನೋಡಿ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಅನೇಕ ಪುರಾಣಗಳಲ್ಲಿ ಆಯಾ ಭಕ್ತರು ಆಯಾ ಮಹನೀಯರು ಭಗವಂತನನ್ನು ಬೇಡಿಕೊಂಡಿರುವ ಸ್ತೋತ್ರಗಳು ಕಂಡು ಬರ್ತವೆ. ಅವೆಲ್ಲ ನಿಜವಾಗಿ ಭಕ್ತರು ತಮ್ಮ ಹೃದಯದಿಂದ ಮಾಡಿರುವ ಸ್ತೋತ್ರಗಳು. ಆ ಸ್ತೋತ್ರಗಳನ್ನೇ ಅನಂತರ ಕಾಲದಲ್ಲಿ ಜನರಿಗೆ ಕೊಟ್ಟು ಯಾರ್ಯಾರಿಗೆ ಯಾವ ಯಾವ ದುಃಖ ಇದೆಯೋ, ಯಾವ ಯಾವ ತೊಂದರೆ ಇದೆಯೋ, ಯಾವ ಯಾವುದು ಬೇಕು ಅನಿಸುತ್ತದೋ ಆವಾಗ ಅವರಿಗೆ ಕೊಟ್ಟು ಆ ಸ್ತೋತ್ರ ಮಾಡಿಸ್ತಾರೆ ಪಾರಾಯಣ ಅಲ್ಲವೇ. ಹಾಗೆ ಅರ್ಜುನನ ಸ್ತೋತ್ರ, ವಿಶ್ವರೂಪನ ಸ್ತೋತ್ರ 11ನೇ ಅಧ್ಯಾಯ ಭಗವದ್ಗೀತದಲ್ಲಿ ಅದ್ಭುತವಾದ ಸ್ತೋತ್ರ. ವಿಶ್ವರೂಪನನ್ನು ಹೇಗೆ ಸ್ತುತಿ ಮಾಡ್ತಾನೆ, ಹಾಗೆ ಭಾಗವತದಲ್ಲಿಯೂ ಅನೇಕ ಸ್ತೋತ್ರಗಳಿವೆ. ಈಗ ಕುಂತಿ ಸ್ತೋತ್ರ ನೋಡಿ, ಕುಂತಿ ಸ್ತುತಿ ಎಂದು ಇದು ಪ್ರಸಿದ್ಧಿ ಲೋಕದಲ್ಲಿ. ಲೋಕದಲ್ಲಿ ಅಂದರೆ ಪಂಡಿತರಲ್ಲಿ, ಭಕ್ತರಲ್ಲಿ ಇದು ಕುಂತಿ ಸ್ತುತಿ ಎಂದು ತುಂಬ ಚೆನ್ನಾಗಿ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಮನ್ಯೇ ತ್ವಾಂ ಕಾಲಮೀಶಾನಂ, ಇದು ಓದಿದ್ದೇವೆ ನಾವು ಇಲ್ಲಿ. ಅದರಿಂದ ಇದು ಆಯಿತು, ಇದು ಆಯಿತು, 29ನೇದಾಯಿತು, ಗೋಪ್ಯಾದದೇ 31 ಆಯಿತು. ಅದರಿಂದ ಹೇಳಬೇಕು ಹಿಂದಿನದು ಸ್ವಲ್ಪ ಒಂದೆರಡು ಮಾತುಗಳು ಹೇಳ್ತಾ ಇದ್ದೀನಿ ನಾನು. ನೀನು ಕಾಲಸ್ವರೂಪ, ಅನಾದಿ ನಿಧನ, ನೀನೇ ಎಲ್ಲರಲ್ಲಿ ಸಮವಾಗೇ ಇದ್ದೀನಿ. ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಸಿತ್ ದ್ವೇಷಶ್ಚ ಯಸ್ಮಿನ್ ವಿಷಮ ಮತರ್ನುಣಂ. ಪರಮಾತ್ಮನಿಗೆ ಯಾರು ನನ್ನ ಭಕ್ತರು ನನ್ನ ಶತ್ರುಗಳು ಎಂದು ವ್ಯತ್ಯಾಸ ಇಲ್ಲ. ಇವರು ಆಸ್ತಿಕರು ನಾಸ್ತಿಕರು ಎಂದು ವ್ಯತ್ಯಾಸ ನೋಡಲ್ಲ. ಭಗವಂತ ತನ್ನ ತರಫಿನಿಂದ ಆಸ್ತಿಕ ನಾಸ್ತಿಕ ನೋಡಲ್ಲ. ಏಕೆಂದರೆ ನಾನು ಎಲ್ಲರಲ್ಲಿ ಇದ್ದೇನೆ. ಯಾರು ನಾಸ್ತಿಕರಾಗುತ್ತಾರೋ ನಮ್ಮ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ, ಅವರು ನಾಸ್ತಿಕ ಅಂದರೆ ಭಗವಂತ ತನಗಿಂತ ಬೇರೆ ಎಲ್ಲೋ ಇದ್ದಾನೆ ಇರಬೇಕು, ಅವನಿಲ್ಲ ಎಂದು ಹೇಳಿದರೆ ಅವನು ನಾಸ್ತಿಕ ಎಂದು ಹಾಗಲ್ಲ. ತಮ್ಮ ಆತ್ಮಸ್ವರೂಪನೇ ಪರಮಾತ್ಮ. ನಾನು ನನ್ನದೆಂದ ಅಭಿಮಾನಕ್ಕೆ ಒಳಹೊಕ್ಕು ನಮ್ಮ ಇಂದ್ರಿಯ ಮನಸ್ಸುಗಳ ಶಕ್ತಿ ಆಧಾರವಾಗಿ ಯಾವ ತತ್ವವಿದೆಯೋ ಅದು ಪರಮಾತ್ಮ. ಅದರಿಂದ ನಾನೇ ಇಲ್ಲ, ನನ್ನ ಇಂದ್ರಿಯ ಮನಸ್ಸುಗಳಿಗೆ ಶಕ್ತಿಗೆ ಆಧಾರವಿಲ್ಲ ಎಂದು ಯಾರಾದರೂ ಹೇಳೋಕ್ಕಾಗ್ತದೆ? ಅದರಿಂದ ನಮ್ಮ ಅನುಭವ ರೂಪವೇ ಆತ್ಮ, ಪರಮಾತ್ಮ ಎಂದು ನಮ್ಮ ಶಾಸ್ತ್ರ ಹೇಳ್ತದೆ. ಅದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದವ ಸಂಸ್ಕೃತಿಯಲ್ಲಿ ನಾಸ್ತಿಕ ಎಂಬ ಮಾತಿಗೆ ಏನು ಅರ್ಥ ಇಲ್ಲ. ಏಕೆಂದರೆ ಎಲ್ಲರ ಆತ್ಮ ಪರಮಾತ್ಮ ಇಲ್ಲ ಅಂದರೆ ನಾನೇ ಇಲ್ಲ ಎಂದು ಅರ್ಥ ಆಗ್ತದೆ. ನಾನೇ ಇಲ್ಲ ಎಂದರ್ಥ, ಏಕೆ ನನ್ನ ಆತ್ಮಸ್ವರೂಪವೇ
ನನ್ನ ನಿಜವಾದ ಸ್ವರೂಪವೇ ಪರಮಾತ್ಮ. ಆದ್ದರಿಂದ ನಮಗೆ ನಮ್ಮ ಶಾಸ್ತ್ರದಲ್ಲಿ ನಾಸ್ತಿಕನನ್ನು ನೋಡಿ ಭಗವಂತನೇ ಬೇಜಾರ್ ಮಾಡಿಕೊಳ್ಳಲ್ಲ, ಭಗವಂತನಿಗೆ ಚಿಂತೆಯೇ ಇಲ್ಲ. ಇದೆಲ್ಲ ನಿನ್ನೆ ಹೇಳಿದ್ದೇವೆ. ಜನ್ಮ ಕರ್ಮ ಪರಮಾತ್ಮನ ಜನ್ಮ ಕರ್ಮಗಳು ದಿವ್ಯವಾಗಿವೆ. ಇದು ಒಂದು ಅತಿ ಮುಖ್ಯವಾದ ವಿಷಯ. ಇದರಲ್ಲಿ ಕುಂತಿ ಸ್ತೋತ್ರದಲ್ಲಿ ಭಗವಂತನ ಸ್ತೋತ್ರನೇ ಎಲ್ಲ ಭಕ್ತನು ಚಿಂತನ ಮಾಡತಕ್ಕಂಥ ಭಗವಂತನ ಲೀಲೆಗಳು ಅದ್ಭುತವಾಗಿ ಮಾಡಿದ್ದರೂ ಬೇರೆ ಎಲ್ಲಿಯೂ ಕಂಡು ಬರಲ್ಲ. ಬೇರೆ ಅಂದರೆ ಭಾಗವತದಲ್ಲೇ ಕಂಡು ಬರ್ತದೆ, ಬೇರೆ ಶಾಸ್ತ್ರದಲ್ಲಿ ಅಲ್ಲ. ಭಗವಂತನ ಜನ್ಮ ಕರ್ಮಗಳು, ಅವರ ಜನ್ಮ ಎಷ್ಟು ಅದ್ಭುತವಾಗಿದೆ ಅಂದರೆ ಅವರ ಕರ್ಮಗಳು ಲೀಲೆಗಳು ಅದು ಒಂದೊಂದು ಚಿಂತನೆ ಮಾಡ್ತಾ 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 ಇದ್ದರೆ ಲೌಕಿಕರಿಗೆ ವೈರಾಗ್ಯ ಬಂದು ಸಂಸಾರ ಮೋಹದ ಬಿಟ್ಟು ಪರಮಾತ್ಮ ಪ್ರಾಪ್ತಿ ಆಗುತ್ತೆ. ವೇದಾಂತದಲ್ಲಿ ಹೇಳಿರುವ ಜ್ಞಾನ ಈ ಭಗವತ್ ಸಗುಣ ಬ್ರಹ್ಮದ ಲೀಲೆಯನ್ನು ವರ್ಣನ ಮಾಡಿದ್ದು ಚಿಂತನೆ ಮಾಡಿದ್ದರೆ ಆ ಫಲ ಉಂಟಾಗುತ್ತೆ. ಇದು ಭಾಗವತದ ವಿಶೇಷ. ಭಾಗವತದಲ್ಲಿ ಹೇಳಿರುವ ಸಗುಣ ಬ್ರಹ್ಮದ ರೂಪ ಅಧ್ಯಾರೋಪ ದೃಷ್ಟ್ಯ ಅಪವಾದಕ್ಕೋಸ್ಕರ ಮಾಡಿದ್ದು, ಅಧ್ಯಾರೋಪ ಅಪವಾದ ದೃಷ್ಟ್ಯ ಮಾಡಿದ್ದು. ಸಗುಣ ಬ್ರಹ್ಮೋಪಾಸನ ಒಂದು ಎರಡು ಬಗೆ ಇರುತ್ತದೆ ನೋಡಿ. ಸಗುಣ ಬ್ರಹ್ಮೋಪಾಸನ ಸಗುಣ ಬ್ರಹ್ಮ ಪ್ರಾಪ್ತಿಗೋಸ್ಕರ, ವೈಕುಂಠ ಪ್ರಾಪ್ತಿಗೋಸ್ಕರ ಇರುತ್ತೆ. ಭಾಗವತದಲ್ಲಿ ವರ್ಣನ ಮಾಡಿದ್ದು ಸಗುಣ ಬ್ರಹ್ಮ ಎರಡು ಬಗೆ ಇದೆ. ಒಂದು ಸಗುಣ ಬ್ರಹ್ಮ ಪ್ರಾಪ್ತಿಗೋಸ್ಕರ, ಇನ್ನೊಂದು ಸಾಕ್ಷಾತ್ ಅದ್ವಿತೀಯ ಬ್ರಹ್ಮದ ನಿರ್ಗುಣ ಬ್ರಹ್ಮದ ಜ್ಞಾನಕ್ಕೋಸ್ಕರ. ಸಗುಣ ಬ್ರಹ್ಮವಾಗಿ ವರ್ಣನ ಮಾಡಿದ್ದರೂ ಅದರ ಸ್ವರೂಪ ಜ್ಞಾನ ನಿರ್ಗುಣವೇ ಆಗುತ್ತೆ. ಇದೊಂದು ವಿಚಿತ್ರ ನೋಡಿ, ಇದು ಭಾಗವತದಲ್ಲಿ ಕಂಡು ಬರ್ತದೆ. ಅಲ್ಲಿಯೂ ಉಪನಿಷತ್ತಿನಲ್ಲಿ ಶಂಕರ ಭಾಷ್ಯದಲ್ಲಿಯೂ ಕೆಲವು ಕಡೆ ಶಂಕರರು ಹೇಳಿದ್ದಾರೆ, ಆದರೆ ಅದು ಸ್ವಲ್ಪ ಪ್ರಕ್ರಿಯೆ ಬೇರೆ ಇದೆ. ಇಲ್ಲಿ ಮಾತ್ರ ಸಗುಣ ಬ್ರಹ್ಮ ಪ್ರಾಪ್ತಿಗೋಸ್ಕರ ವೈಕುಂಠ ಪ್ರಾಪ್ತಿಗೆ ಅಲ್ಲ, ಅದ್ವಿತೀಯ ನಿರ್ಗುಣ ಬ್ರಹ್ಮ ಜ್ಞಾನಕ್ಕೋಸ್ಕರನೂ ಸಗುಣ ಬ್ರಹ್ಮ ನಿರೂಪಣವಾಗಿದೆ. ಏಕೆಂದರೆ ಇಲ್ಲಿ ಹೇಳಿರುವ ಸಗುಣ ಬ್ರಹ್ಮ ಅಧ್ಯಾರೋಪ ದೃಷ್ಟ್ಯ ಅಪವಾದಕ್ಕೋಸ್ಕರ ಹೇಳಿದ್ದು. ಭಗವಂತನ ಲೀಲಾಚಿಂತನ ಜಗತ್ತಿನಲ್ಲಿ ಸತ್ಯಬುದ್ಧಿಯನ್ನು ಬಿಡಿಸುತ್ತದೆ. ಅದು ನೋಡಿ, ಎಲ್ಲಿಯಾದರೂ ನೋಡಿದ್ದೀರ, ಸಗುಣ ಬ್ರಹ್ಮದಿಂದ ಜಗನ್ ಮಿಥ್ಯಾತ್ವ ಗೊತ್ತಾಗ್ತದೆ, ಅದ್ವಿತೀಯ ಬ್ರಹ್ಮ ಗೊತ್ತಾಗ್ತದೆ ಎಂದು ಇಲ್ಲಿದೆ ಪ್ರಕ್ರಿಯೆ. ಸಗುಣ ಬ್ರಹ್ಮದ ಲೀಲಾಚಿಂತನ ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಕರ್ತುರಾತ್ಮನಃ. ಇಲ್ಲಿ ನೋಡಿ, ಪರಮಾತ್ಮ ಸೃಷ್ಟಿಕರ್ತ, ಸೃಷ್ಟಿ ಅಕರ್ತ ಅಭೋಕ್ತ ಪರಮಾತ್ಮ, ಅಜಸ್ಯ ಅಕರ್ತು ಜನ್ಮ ಮರಣರಹಿತ ಕರ್ತೃತ್ವರಹಿತ ಪರಮಾತ್ಮನಲ್ಲಿದ ಪರಮಾತ್ಮನ ಈ ಜನ್ಮಕರ್ಮಗಳು ಹೇಗಿವೆ ಅಂದರೆ ಅದರ ಚಿಂತನೆ ಮಾಡ್ತಾ 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 ಇದ್ದರೆ ಪರಮಾತ್ಮನ ಜನ್ಮಕರ್ಮರಾಹಿತ್ಯ ಸ್ವಭಾವ ಗೊತ್ತಾಗ್ತದೆ. ಅಂದರೆ ಅದು ತಿಳ್ಕೊಳ್ತಾ ನಾವು ಜನ್ಮಕರ್ಮರಹಿತರಾಗ್ತೀವಿ. ಗೀತೆಯಲ್ಲಿಯೂ ಒಂದು ಮಾತು ಹೀಗೆ ಇದೆ, ಜನ್ಮಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜುನ. ಭಗವಂತನು ಜನ್ಮಕರ್ಮರಹಿತನು, ಅವರ ಜನ್ಮ ಕರ್ಮಗಳು ಲೀಲಾರೂಪವೇ ಮಾಯಿಕವೇ ಎಂದು ಯಾರು ತಿಳ್ಕೊಳ್ತಾರೋ ಅವರು ಪರಮಾತ್ಮನನ್ನೇ ಪಡ್ಕೊಳ್ತಾನೆ ಎಂದು ಗೀತೆಯಲ್ಲಿ ಹೇಳಿದೆ. ಅಂದರೆ ಆ ಚಿಂತನೆ ಮಾಡುವವನಿಗೆ ತನ್ನ ಜನ್ಮಕರ್ಮಗಳು ಬಿಡುತ್ತವೆ. ಅದು ವಿಚಿತ್ರ, ಅದೊಂದು ಪ್ರಕ್ರಿಯೆ ಅದ್ಭುತವಾದ. ಗೋಪ್ಯಾದದೇ ನಿನ್ನ ಹೇಳಿದ್ವಿ, ಯಶೋಧ ಬಂದಾಗ ಇವನು ಎಷ್ಟು ಗಲಾಟೆ ಮಾಡಿದ, ಯಾರು ಕೃಷ್ಣ, ಅದರಿಂದ ಹಗ್ಗ ಹಿಡ್ಕೊಂಡು ಬರ್ತಾರೆ, ಕೋಲು ಹಿಡ್ಕೊಂಡು ಇವರನ್ನು ಹೊಡೆಯೋಣ, ಹಗ್ಗಕ್ಕೆ ಕಟ್ಟೋಣ ಎಂದು. ಕಟ್ಟುವಕ್ಕೆ ಬಂದರೆ ಶ್ರೀಕೃಷ್ಣ ಹೆದರ್ಕೊಳ್ತಾನೆ ನೋಡಿ. ತಾಯಿ ಕೈಯಲ್ಲಿ ಸಿಕ್ಕಾಕ್ಕೊಂಡು ಅವರು ಹೇಗೆ ಹೆದರ್ಕೊಳ್ತಾನೆ ಅದು ನೋಡಿ. ನಿನ್ನನ್ನು ನೋಡಿ ಪಂಚಭೂತಗಳು ಹೆದರಬೇಕು, ಕಾಲ ಹೆದರುತ್ತದೆ, ಯಮ ಹೆದರುತ್ತಾನೆ, ಇಡೀ ಬ್ರಹ್ಮಾಂಡ ಹೆದರುತ್ತದೆ. ನಿನಗೆ ಯಾವ ಭಯ ಇಲ್ಲ, ನಿರ್ಭಯ. ಅಂಥ ನಿರ್ಭಯ ಸ್ವರೂಪನಾದ ನೀನು ತಾಯಿ ಕೈಗೆ ಸಿಕ್ಕಾಕ್ಕೊಂಡು ನೀವು ಹೇಗೆ ಹೆದರುತ್ತಾ ಇದ್ದೀಯೋ ನೋಡಿದರೆ ನನಗೆ ಆಶ್ಚರ್ಯವಾಗ್ತಾ ಇದೆ. ಅಂದರೆ ನಿಮ್ಮ ಲೀಲೆ ಎಷ್ಟು ಅದ್ಭುತವಾಗಿದೆ, ಎಲ್ಲ ನಿಜವಾಗಿ ಅನಿಸುತ್ತದೆ, ನಿಜವಾಗಿ ಯಾವುದೂ ಇಲ್ಲ. ನಮಗೆ ಮಾತ್ರ ಎಲ್ಲ ನಿಜವಾಗಿ ನಡೆಯುತ್ತಾ, ಅಯ್ಯೋ ಸಿಕ್ಕಾಕ್ಕೊಂಡ ತಾಯಿ ಹೊಡೆಯುತ್ತಾ ಇದ್ದಾಳೆ, ಅವರಿಗೆ ಗತಿಯೇನು ಭಯಂಕರ ಅನಿಸುತ್ತದೆ. ನಿಜವಾಗಿ ನೋಡಿದರೆ ಯಾವುದೂ ಏನೂ ಆಗ್ತಾ ಇಲ್ಲ, ಎಲ್ಲ ಯಾವುದಕ್ಕೆ ಕಂಡುಕೊಳ್ಳದೆ ಸಾಕ್ಷಿಯಾಗೇ ಇದ್ದಾನೆ. ಅದೊಂದು ವಿಚಿತ್ರ ಲೀಲೆ ನೋಡಿ. ತಾಯಿಗೋಸ್ಕರ ಎಲ್ಲ ಮಾಡ್ತೀವಿ, ಕೊನೆಗೆ ನಿಜವಾಗಿ ಯಾವುದೂ ಇಲ್ಲ. ಇದೊಂದು ಆಶ್ಚರ್ಯಕರ, ಯಾರಿಗೂ ಅರ್ಥವಾಗಲ್ಲ. ಪತ್ರಂ ನಿನ್ನೀಯ ಭಾವನಯಾ ಸ್ಥಿತಸ್ಯ ಸಮಾಂ ವಿಮೋಹಯತಿ ಭೀರಪಿ ಯದ್ ವಿಭೇತಿ. ಇಷ್ಟುವರೆಗೂ ನಿನ್ನೆ ಹೇಳಿದ್ದೇವೆ, ಇಷ್ಟಲ್ಲ ಈ ಕಾಲು ಗಂಟೆ ನಿನ್ನೆದೇ ರಿಪೀಟ್ ಮಾಡಿದ್ದೇವೆ. ಈಗ ಇವತ್ತಿನ ಪಾಠ, ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ. ಕೆಲವರು ಹೇಳ್ತಾರೆ ಭಗವಂತನ ಅವತಾರಕ್ಕೆ ಕಾರಣಗಳೇನು, ಯಾವ ಪ್ರಯೋಜನವನ್ನಿಟ್ಟುಕೊಂಡು ಭಗವಂತ ಅವತರಿಸಿದ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ, ತನ್ನ ತನ್ನ ದೃಷ್ಟಿಯ ಹೇಳ್ತಾರೆ. ಭಗವಂತನಲ್ಲಿ ಎಲ್ಲ ಕಾರಣಗಳಿವೆ, ಈ ಪ್ರಯೋಜನಗಳೆಲ್ಲ ಇರುತ್ತವೆ. ನಮ್ಮ ಭಗವಂತಂದು ಒಂದು ಕಾರಣ ಹೇಳಕ್ಕಾಗಲ್ಲ. ಅವರವರ ಮಟ್ಟ, ಅವರವರ ದೃಷ್ಟಿ, ಅವರವರ ಮನಸ್ಸಿನ ಮಟ್ಟ, ಅವರವರ ದೃಷ್ಟಿಗನುಗುಣವಾಗಿ ಕಂಡು ಬರ್ತಾನೆ. ಎಲ್ಲವೂ ಭಗವಂತನಲ್ಲೇ ಇರುತ್ತೆ, ಅದೆಲ್ಲ ನಿಜ.
ಒಂದು ಯಾವುದೋ ದೂರದಲ್ಲಿದೆ ನೋಡಿ, ಏನೋ ಒಂದಿದೆ ದೂರದಲ್ಲಿ, ಏನು ಕಂಡು ಬರ್ತಾ ಇದೆ, ಏನೋ ಕಂಡು ಬರ್ತಾ ಇದೆ, ಉದ್ದ ಹಾಗೆ ಕಂಬ ಇದೆ ಅನಿಸುತ್ತದೆ. ಇನ್ನು ಸ್ವಲ್ಪ ಹತ್ತಿರಕ್ಕೆ ಹೋದರೆ ಅಯ್ಯೋ ಕಂಬ ಅಲ್ಲ, ಯಾರೋ ನಿಂತಿದ್ದಾರೆ ಅನಿಸುತ್ತದೆ. ಇನ್ನೂ ಹತ್ತಿರಕ್ಕೆ ಹೋದರೆ ಹೌದು ನಿಜವಾಗಿ ಹಾಗೆ ಅಲಗಾಡದೆ ನಿಂತಿದ್ದಾರೆ ಎಂದು ಅನಿಸುತ್ತದೆ, ಯಾರೋ ವಿಗ್ರಹನೋ ಏನೋ ಅನಿಸುತ್ತದೆ. ಇನ್ನೂ ಹತ್ತಿರಕ್ಕೆ ಹೋದರೆ ಓ ಇದು ಗಾಂಧೀಜಿ ವಿಗ್ರಹ ಎಂದು ಕಂಡು ಬಂತು. ಅಂದರೆ ನಾಲ್ಕು ದೂರಗಳಿಂದ ಅದೊಂದೇ ವಸ್ತು ಬಗೆಬಗೆಯಾಗಿ ಕಂಡು ಬಂತು. ಇದೆಲ್ಲ ಕರೆಕ್ಟ್, ಕಂಬ ಹಾಗೆ ತೋರುತ್ತದೆ, ವಿಗ್ರಹ ಹಾಗೆ ತೋರುತ್ತದೆ, ಹತ್ತಿರಕ್ಕೆ ಹೋದರೆ ಗಾಂಧೀಜಿ ವಿಗ್ರಹ ನಿಂತಿದ್ದು ಕಂಡು ಬರ್ತದೆ. ಹಾಗೆ ಅವರವರ ಮಟ್ಟಕ್ಕೆ ಅನುಗುಣವಾಗಿ ಏನೇನೋ ಕಂಡು ಬರ್ತದೆ, ಅದೆಲ್ಲ ನಿಜ. ಹಾಗೆ ಇಲ್ಲಿ ಕೇಚಿದಾಹುರಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೆ ಯದೋ ಪ್ರಿಯಸ್ಯನ್ವವಾಯೇ ಮಲಯಸ್ಯೇವ ಚಂದನಂ. ಮಲಯ ಪರ್ವತ ಅಂದರೆ ಗೊತ್ತಾ, ಇಲ್ಲೇ ಕರ್ನಾಟಕ. ಮಲಯ ಪರ್ವತ ಅಂದರೆ ಕರ್ನಾಟಕ ಪರ್ವತನೇ. ಇದನ್ನು ಏನು ಹೇಳ್ತೀರಿ, ಪಶ್ಚಿಮ ಪಶ್ಚಿಮ ಘಟ್ಟ ಹೇಳ್ತಾರಾ? ಹಾಂ, ವೆಸ್ಟರ್ನ್ ಘಾಟ್ಸ್, ಹೌದು ಪಶ್ಚಿಮ ಘಟ್ಟ ಹೇಳ್ತಾರಾ? ಓಕೆ. ಆ ಪಶ್ಚಿಮ ಘಟ್ಟದಲ್ಲಿ ಚಂದನ, ಗಂಧ, ಗಂಧದ ವೃಕ್ಷಗಳು ಏಕೆ ಬಂದಿವೆ ಅಂದರೆ ಮಲೆಯ ಕೀರ್ತಿ ಹೆಚ್ಚಿಸುವುದಕ್ಕೆ ಚಂದನ ವೃಕ್ಷಗಳು ಅಲ್ಲಿ ಬೆಳೆಯುತ್ತವಂತೆ. ಇದು ನೋಡಿ ಉತ್ತರ ಭಾರತದಲ್ಲಿ ಪ್ರಸಿದ್ಧ, ಅಲ್ಲಿರುವವರಿಗೆ ಚಂದನದ ಒಂದು ಮರ ಇರುತ್ತದಂತೆ ಎಂದು ನಾವು ಕೇಳಿದ್ದೀವಿ. ನಾವು ನೋಡಲೇ ಇಲ್ಲ ಅಂತದ್ದು ಏನೋ ಕೇಳಿದ್ದೀವಿ ಅಷ್ಟೇ. ಚಂದನ ಏನೋ ಇಷ್ಟು ಒಂದು ತುಂಡು ಬರುತ್ತಿತ್ತು ಎಲ್ಲಿಂದಲೋ, ಅದು ಚಂದನ ಮಾಡಿಕೊಳ್ಳೋದಕ್ಕೆ ಇಷ್ಟೇ ಚಿಕ್ಕ ತುಂಡು, ಅದು ಎಲ್ಲಿಂದಲೋ ತೀರ್ಥಯಾತ್ರದಲ್ಲಿ ಎಲ್ಲಿಂದಲೋ ಕೊಂಡುಕೊಂಡು ತಂದಿದ್ದರು ಎಂದು ಹೇಳುತ್ತಿದ್ದರು. ಎಲ್ಲಿರುತ್ತದೆ, ಎಲ್ಲಿ ಬರುತ್ತದೆ ಅಂದರೆ ಏನೋ ಚಂದನ ಮರ ಇರುತ್ತದಂತೆ ಎಲ್ಲೋ ದಕ್ಷಿಣದಲ್ಲಿದ್ದಂತೆ ಎಂದು ಹೇಳಿದರು. ಚಂದನ ಮರನೇ ಇರುತ್ತದಂತೆ, ಅಯ್ಯೋ ಅದು ನೋಡಬೇಕು ಅನಿಸುತ್ತೆ ನನಗೆ. ಅಂದರೆ ಮಲಯ ಪರ್ವತದ ಕೀರ್ತಿ ಹೆಚ್ಚಿಸುವುದಕ್ಕೆ ಚಂದನ ಅಲ್ಲಿ ಬೆಳೆದಿದೆ. ಇದು ಭಾಗವತ ಹೇಳ್ತದೆ ನೋಡು, ಆ ಕಾಲದಲ್ಲಿ ಉತ್ತರ ಭಾರತದೆಲ್ಲ ಪ್ರಸಿದ್ಧ. ಮಲಯ ಪರ್ವತ ಯಾವುದಕ್ಕೆ ಪ್ರಸಿದ್ಧ? ಚಂದನ ಮರಗಳಿಗೆ, ಚಂದನ ವೃಕ್ಷಕ್ಕೆ. ಅದರಿಂದ ಮಲಯಸ್ಯೇವ ಚಂದನಂ, ಮಲಯ ಪರ್ವತ ಕೀರ್ತಿಯನ್ನು ಬೆಳೆಸುವುದಕ್ಕೆ ಚಂದನ ವೃಕ್ಷ ಹೇಗೆ ಬೆಳೆದಿತೋ, ಗಂಧವೃಕ್ಷ ಗಂಧದ ಮರ ಹೇಗೆ ಬೆಳೆಯಿತೋ, ಹಾಗೆಯೇ ಯದುವಂಶದ ಕೀರ್ತಿ ಹೆಚ್ಚಿಸುವುದಕ್ಕೆ, ಯದುವಂಶದ ಮೇಲೆ, ಯದುವಂಶ ಜನರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಭಗವಂತ ಅವತರಿಸಿದ ಎಂದು ಕೆಲವರು ಹೇಳ್ತಾರೆ. ಇರ್ತಾರೆ ನೋಡಿ, ಅವರು ಯಾರ ಯಾರ ಕುಟುಂಬದಲ್ಲಿ, ವಂಶದಲ್ಲಿ, ಜಾತಿಯಲ್ಲಿ ಭಗವಂತನ ಅವತರಿಸ್ತಾನೋ ಅವರವರ ಜಾತಿಯಲ್ಲಿ ಎಷ್ಟೋ ಗರ್ವ ಪಟ್ಕೊಳ್ತಾರೆ. ಏಕೆ? ಅವರನ್ನು ನೆನಪಿಸಿಕೊಂಡರೆ ಸಾಕು, ನಮ್ಮ ಈ ವಂಶದಲ್ಲಿ, ನಮ್ಮ ಜಾತಿಯಲ್ಲಿ ಇಂಥ ಮಹನೀಯ ಭಗವಂತ ಆವಿರ್ಭಾವ ಮಾಡಿದ, ಇಂಥ ಮಹನೀಯರು ನಮ್ಮ ಜಾತಿಯಲ್ಲಿ ಇದ್ದರು ಅಷ್ಟೇ. ಎಲ್ಲರೂ ತಮ್ಮ ಜಾತಿಯ ಮಹನೀಯರನ್ನೇ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಆ ಸದ್ಗುಣಗಳು ಬರುತ್ತವೆ. ಅದು ಭಗವಂತ ಆದರೆ ಅಷ್ಟೇ ಜನ್ಮಧನ್ಯವಾಗಿ ಮೋಕ್ಷ ಪರಮಾತ್ಮ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ನಮ್ಮ ವಂಶದಲ್ಲೇ ಶ್ರೀಕೃಷ್ಣ ಹುಟ್ಟಿದ ಎಂದು ಯದುವಂಶದ ಜನರು ಭಗವಂತನನ್ನು ಬೇಡಿಕೊಂಡು ನಮ್ಮ ವಂಶಕ್ಕೆ ಕೀರ್ತಿ ಬರಲಿ ನಿಮ್ಮ ಅನುಗ್ರಹದಿಂದ ಅಂದರೆ ಆಯಿತು, ನಿಮ್ಮ ವಂಶದಲ್ಲೇ ಹುಟ್ಟುತ್ತೀನಿ ಎಂದು ಯದುವಂಶದಲ್ಲಿ ಹುಟ್ಟಿದ. ಆದ್ದರಿಂದ ಯದುವಂಶದ ಕೀರ್ತಿ ಬೆಳೆಸುವುದಕ್ಕೆ ಹುಟ್ಟಿದ ಎಂದು ಕೆಲವರು ಹೇಳ್ತಾರೆ. ಈಗಲೂ ಕಾಶಿಯಲ್ಲಿ ಅನೇಕ ಘಾಟ್ಗಳಿವೆ. ದಶಾಶ್ವಮೇಧ ಘಾಟ್ನಲ್ಲಿ ವಿಶ್ವನಾಥ ಮಂದಿರ ಇದೆ, ದಶಾಶ್ವಮೇಧ ಘಾಟ್ನಲ್ಲಿ ಲಲಿತಾ ಘಾಟ್ ಎಂದು ಏನೇನೋ ಬಗೆ ಬಗೆ ಘಾಟಿಗಳಿವೆ. ಇಲ್ಲ ಮಣಿಕರ್ಣಿಕಾ ಘಾಟ್ ಎಂದು, ಮಣಿಕರ್ಣಿಕಾ ಘಾಟ್ನಲ್ಲಿ ಶಂಕರಾಚಾರ್ಯರು ಹೋಗಿದ್ದಾಗ ಅಲ್ಲಿ ನೆಲೆಸಿದ್ದರು, ಪುಸ್ತಕದಲ್ಲಿ ಬರುತ್ತದೆ. ಈಗಲೂ ಮಣಿಕರ್ಣಿಕಾ ಇದೆ, ಅನಾದಿ ಕಾಲದಿಂದ ಎಷ್ಟೋ ಸಾವಿರ ಸಾವಿರ ವರ್ಷ ಹಿಂದೆ ಘಾಟ್ ಇದೆಯೋ ಆ ಘಾಟುಗಳು ಈಗ. ಹರಿಶ್ಚಂದ್ರ ಘಾಟ್ ಯಾವಾಗ ನೋಡಿ, ಕೃತಯುಗದಲ್ಲಿ ಆಗಿತ್ತು. ಎಷ್ಟು ಸಾವಿರ ವರ್ಷನೋ ಗೊತ್ತಿಲ್ಲ, ಲಕ್ಷ ಆಯಿತು ಹೆಚ್ಚಾಯಿತು. ಆ ಕಾಲದಿಂದ ನಮ್ಮ ಹರಪ್ಪ ಮಹೇಂಜದಾರೋ ಕ್ರೀಸ್ತು ಪೂರ್ವ 8,000 ಹಿಂದೆ ಅದೇ ಹೆಸರು ಈಗಲೂ ಇದು ನೋಡಿ 10,000. ಹಾಗೆ ಕಾಶಿ ಅಷ್ಟು ಹತ್ತಿರದು ಎಂದು ಆಧುನಿಕ ಚರಿತ್ರಕಾರರು ಹೇಳ್ತಾರೆ. 10,000 ಕಡಿಮೆ ಅಲ್ಲ, 10,000 ಇನ್ನೂ ಹೆಚ್ಚು, ಎಷ್ಟು ಹೆಚ್ಚೋ ಗೊತ್ತಿಲ್ಲ, ಆದರೆ 10 ಕಡಿಮೆ ಅಲ್ಲ. 10,000 ಹಿಂದೆ ಕಾಶಿ ಇತ್ತು, ಕಾಶಿ ನಗರ 10,000 ಇತ್ತು ಆಧುನಿಕ ಚರಿತ್ರಕಾರರು ಹೇಳ್ತಾ ಇದ್ದಾರೆ. ನಮ್ಮ ಪ್ರಾಚೀನ ಪುರಾಣಗಳು ಇನ್ನೂ ಹೆಚ್ಚೇ ಹೇಳ್ತವೆ. ಇನ್ನೂ ಶೋಧ ಮಾಡಿದರೆ ಇನ್ನೂ ಹೆಚ್ಚೆಂದು ಗೊತ್ತಾಗ್ತದೆ. ಇನ್ನೂ ಲಕ್ಷ ವರ್ಷ ಆದರೂ ಆಗಬಹುದು. ಪರಿಶೋಧನೆ ಮಾಡಿದರೆ, ರಿಸರ್ಚ್ ಮಾಡಿದರೆ ಇನ್ನು ಹೆಚ್ಚಂತೆ ಗೊತ್ತಾಗಬಹುದು. ಅಲ್ಲಿ ಹರಿಶ್ಚಂದ್ರ ಘಾಟ್ ಇದೆ. ಹರಿಶ್ಚಂದ್ರ ಘಾಟ್ನಲ್ಲೇ ಒಬ್ಬನ ಚಂಡಾಲನ ಮನೆ ಇದೆ. ಅವರೇ ಆ ಬಂದಿರುವ ಶವಗಳನ್ನು ಮಾಡೋಕ್ಕೆ ಈಗಲೂ ಅದೇ ಜಾತಿಯವರು, ಅದೇ ಚಂಡಾಲ ಜಾತಿಯವರು ಇದ್ದಾರೆ. ಅವರ ಶರೀರವನ್ನು ಅವರೇ ಮಾಡ್ತಾರೆ. ಅವರು ಒಂದು ಕುಟುಂಬ ಇದೆ, ಅವರು ಈಗಲೂ ಹರಿಶ್ಚಂದ್ರ ಅವರ ಕುಟುಂಬದಲ್ಲೇ ಹುಟ್ಟಿದನಂತೆ ಅವರು ಹೇಳ್ತಾರೆ. ನಮ್ಮ ಹರಿಶ್ಚಂದ್ರನಿಂದ ಇಷ್ಟನೆಯ ತಲೆಮಾರು ನಮ್ಮದು, ಅದು ಲೆಕ್ಕ ಮಾಡ್ಕೊಂಡು ಇಟ್ಕೊಂಡರು. ಅಂದರೆ ಲೆಕ್ಕ ಮಾಡಿಕೊಂಡರಂದರೆ ಆ ಕಾಲದಿಂದ ಗೊತ್ತಾಯಿತು, ನಮ್ಮ ವಂಶದಲ್ಲಿ, ಹರಿಶ್ಚಂದ್ರನ ವಂಶದಲ್ಲಿ ನಮಗೆ ಸಾಕ್ಷಾತ್ ಒಂದು ಧರ್ಮ ದೇವತನೇ ಅವನು, ವೀರಬಾಹು ಅವರ ಹೆಸರು. ಅವರು ಹರಿಶ್ಚಂದ್ರನನ್ನು ಕಂಡುಕೊಳ್ಳ ನೋಡಿ ಹಣ ಕೊಟ್ಟು,
ಅವನು ಅವರು ಸಾಕ್ಷಾತ್ ಧರ್ಮದೇವತ ಅವತರಿಸಿದ. ಅದರಿಂದ ನಾವು ಧನ್ಯರು, ನಾವು ಚಂಡಾಲರು, ನಾವು ಪವಿತ್ರವಾಗಿದ್ದೇವೆ, ನಾವು ಧನ್ಯರು ಎಂದು ಭಾವಿಸ್ತಾರೆ. ಸಾಕ್ಷಾತ್ ಧರ್ಮದೇವತ ನಮ್ಮ ವಂಶದಲ್ಲಿ ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾರೆ ನೋಡಿ, ಅವತರಿಸಿದ್ದರು. ಅದರಿಂದ ಅವರು ಎಷ್ಟೋ ಗರ್ವ, ಸಂತೋಷ, ಆನಂದ. ಅವರು ಅದೇ ನೆನಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ಆ ಧರ್ಮದೇವತ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದರೆ ಜನ್ಮ ಧನ್ಯವಾಗ್ತದೆ, ಪಾಪ ಪರಿಹಾರವಾಗ್ತದೆ, ಸಜ್ಜನರಾಗಿಬಿಡ್ತಾರೆ, ಪರಮಾತ್ಮ ಪ್ರಾಪ್ತಿ ಆಗ್ತದೆ. ಹರಿಶ್ಚಂದ್ರನು ನಮ್ಮ ವಂಶದಲ್ಲೇ ಇದ್ದು ನಮ್ಮ ಇದರಲ್ಲೇ ಕೆಲಸ ಮಾಡಿದ, ಕಾಶಿಯಲ್ಲೇ ಅಲ್ಲವೇ ಈಗ ಇಲ್ಲೇ ಕೆಲಸ ಮಾಡಿದ್ದರು, ಇಲ್ಲೇ ನಮ್ಮ ಇಲ್ಲೇ ಇದ್ದರು ನಮ್ಮ ಮನೆಯಲ್ಲಿ. ಅದರಿಂದ ಹರಿಶ್ಚಂದ್ರ ನಮ್ಮ ಮನೆಯಲ್ಲೇ ನೆನೆಸಿದ, ನಾವು ಪಾವಿತ್ರ. ಇಂಥ ಭಗವಂತನ ಅವತರಣದಿಂದ ಅವರವರಿಗೆ ಏನೋ ಆ ಭಾವನೆ ಬರುತ್ತದೆ, ಆ ಪವಿತ್ರತಾ ಭಾವನೆ. ಹಾಗೆಯೇ ಈಗಲೂ ಇದ್ದಾರೆ ಆ ಚಂಡಾಲ ಕುಟುಂಬ, ಈಗಲೂ ಇದೆ ಅದೇ ತಲೆ. ಎಷ್ಟು ತಲೆಮಾರಾಯಿತೋ, ಕೆಲವು ಜನರು ಹೋಗ್ತಾರೆ ಅವ್ರು ನೋಡ್ಲಿಕ್ಕೆ, ಹರಿಶ್ಚಂದ್ರ ಅಂದರೆ ಕಾಶಿ ನೋಡ್ಲಿಕ್ಕೆ ಬಂದಿದ್ದೇವೆ, ಕಾಶಿ ಅಂದರೆ ಸಾಕು ಎಲ್ಲರಿಗೂ ಹರಿಶ್ಚಂದ್ರ ನೆನಪಾಗ್ತಾನೆ ಅಲ್ಲ. ಕಾಶಿ ಅಂದರೆ ವಿಶ್ವನಾಥ ಹರಿಶ್ಚಂದ್ರ, ಹರಿಶ್ಚಂದ್ರನ ಕಥೆ ಅದು. ಹೋಗಿ ಚಂಡಾಲ ಇದ್ದಾನೆ ಆ ಕಾಲದ, ಅದು ಆ ಕಾಲದ ಅದೇ ವಂಶ. ಹಾಗೆ ನೋಡಲು ಹೋಗ್ತಾನೆ, ಕೆಲವರು ಸಾಧುಗಳು ಹೋಗ್ತಾರೆ, ಆ ಕುಟುಂಬವರಿಗೆ ಎಷ್ಟು ಆನಂದ. ಅಯ್ಯೋ ನಾವು ಚಂಡಾಲರು ನಮ್ಮನ್ನು ಮುಟ್ಟಬಾರದಂದರೆ ಸಾಧುಗಳು ನಮ್ಮ ಮನೆಗೆ ಬರುತ್ತಾ ಇದ್ದಾರೆ, ಅವರ ಕುಟುಂಬದ ಮನೆಯವರ ಅಂದರೆ ಅವರು ಕಣ್ಣಿನಿಂದ ನೀರೇ ಸರಿಸ್ತಾರೆ, ನಿಮ್ಗೆ ಬರೋದು ನಮ್ಮ ಜನ್ಮ ಧನ್ಯವಾಯಿತು, ನಮ್ಮ ಮನೆ ಪವಿತ್ರವಾಯಿತು. ಅವ್ರು ಹಾಗೆ ಭಾವನೆ. ಈಗಲೂ ಇವರು ಹೇಳ್ತಾರೆ, ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದೇವೆ, ನಿಮ್ಮನ್ನು ನೋಡಿದರೆ ನಾವು ಧನ್ಯ ಎಂದು ಇವರು ಹೋಗ್ತಾರೆ. ಅವರು ಚಂಡಾಲರ ಮನೆಗೆ ಹೋಗ್ತಾರೆ, ಈಗಲೂ ಹೋಗ್ತಾರೆ. ಅವರ ದರ್ಶನ ನೋಡಿ ಬಂದರೆ ಸಾಕು, ಅವ್ರ ದರ್ಶನ ಮಾಡಿಕೊಂಡ್ರೆ ಸಾಕು. ಅಂದರೆ ಭಾವನೆ ಹೇಗಿದೆ ನೋಡಿ, ಭಗವಂತ ಯಾರೋ ಅವತಾರರು, ಯಾರೋ ಮಹನೀಯರು. ಒಂದು ಆಶ್ಚರ್ಯ ಏನೆಂದರೆ ಎಲ್ಲ ಜಾತಿಯಲ್ಲಿ ಭಗವಂತನ ಅವತಾರನ ಕಂಡು ಬರ್ತದೆ. ಪುರಾಣಗಳಲ್ಲಿ ನೋಡಿ, ಪ್ರತಿಯೊಂದು ಜಾತಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಧರ್ಮದೇವತ ಯಾರೋ ದೇವರು ಎಲ್ಲೇ ಒಂದಾಗಿದ್ದಾರೆ, ಎಲ್ಲ ಜಾತಿಯಲ್ಲಿ ಕಂಡು ಬರ್ತದೆ ಪುರಾಣಗಳು. ಅದು ಲೆಕ್ಕ ಮಾಡಬೇಕು ನೋಡಿದ್ದರೆ, ಪ್ರತಿಯೊಂದು ಮತ್ಸ್ಯ ಕೂರ್ಮ ವರಾಹ ಪ್ರಾಣಿಗಳಲ್ಲಿ ಹುಟ್ಟಿದ ಮನುಷ್ಯರೇ ಲೇಖೆ ಹುಟ್ಟಲ್ಲ, ಎಲ್ಲ ಜಾತಿಯಲ್ಲಿ ಭಗವಂತನ ಅವತಾರನ ಆಯಿತು ಕಂಡು ಬರ್ತದೆ. ಅಲ್ಲೆಲ್ಲೆಲ್ಲಿ ನೋಡಿದರೆ ಕಂಡು ಬರ್ತದೆ. ಚಿಕ್ಕ ಕಥೆಗಳೆಲ್ಲ ಹುಡುಕಬೇಕು. ನಮ್ಮ ಜನರು ಉಪೇಕ್ಷೆ ಮಾಡಿದ್ದಾರೆ ಈ ಕಾಲದಲ್ಲಿ, ಹೇಳ್ತಾ ಇದ್ದಾರೆ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ನಮ್ಮದು ಕೀಳು ಜಾತಿ, ಇವರೆಲ್ಲರೂ ಬ್ರಾಹ್ಮಣರು, ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ಪುರಾಣಗಳಲ್ಲಿ ನೋಡಿ, ಅನೇಕ ಕೀಳು ಜಾತಿಗಳಲ್ಲಿಯೂ ಎಲ್ಲ ಜಾತಿಗಳಲ್ಲಿ ಭಗವಂತನ ಧರ್ಮದೇವತ ಇಂದ್ರನು ಯಾರೋ ಒಬ್ಬರು ಸ್ವಲ್ಪ ಹೊತ್ತುಗಾದರೂ ಆ ಜಾತಿಯಲ್ಲಿದ್ದಾರೆ, ಸ್ವಲ್ಪ ಹೊತ್ತು ಕೆಲವು ದಿವಸಕ್ಕೋಸ್ಕರ ಆದರೂ ಅವತರಣ ಮಾಡಿ ಏನೋ ಮಾಡಿದ್ದಾರೆ. ಅದರಿಂದ ಅವತರಣ ಎಲ್ಲ ಜಾತಿಯಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಯಾರೂ ಬೇಜಾರು ಮಾಡಿಕೊಳ್ಳಲು ಬೇಕಾಗಿಲ್ಲ. ಏಕೆ, ಭಗವಂತ ಎಲ್ಲರ ಹೃದಯದಲ್ಲೇ ಇದ್ದಾನೆ, ಎಲ್ಲರ ಜಾತಿಯಲ್ಲಿ ಯಾವುದೋ ಒಂದು ರೂಪವಾಗಿ ಅವತರಿಸಿದ್ದಾನೆ. ಮಹನೀಯರು, ಧರ್ಮಾತ್ಮರು, ಪುಣ್ಯಾತ್ಮರು ಎಲ್ಲೋ ಎಲ್ಲ ಜಾತಿಯಲ್ಲಿ ಭಕ್ತರು, ಜ್ಞಾನಿಗಳಿದ್ದೇ ಇದ್ದಾರೆ. ಅವರನ್ನು ಸ್ಮರಿಸಿಕೊಂಡು ಸಾಕಿ ಸಾಕು, ತಮ್ಮ ಜನ್ಮದ ಏನಾದರೂ ದೋಷಗಳಿದ್ದರೆ ಜಾತಿ ದೋಷಗಳು ಅವು ಹೋಗಿಬಿಡ್ತವೆ, ಅವು ಹೋಗಿಬಿಡ್ತವೆ, ದೋಷಗಳು ಪಾಪಗಳೆಲ್ಲ ಹೋಗಿ ಎಲ್ಲರೂ ಶುದ್ಧರು, ಎಲ್ಲರೂ ಪವಿತ್ರವಾಗ್ತಾರೆ. ಅದಕ್ಕೋಸ್ಕರನೇ ಭಾಗವತ ಧರ್ಮ, ಭಾಗವತ ಧರ್ಮ ಈ ದೃಷ್ಟ್ಯಾ ಬಂದಿದೆ, ಅವತರಿಸಿದೆ. ಅದರಿಂದ ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ. ಯದು, ಯದು ಅಂದರೆ ಗೊತ್ತಾ, ಯದು ಯಾರು? ಶ್ರೀಕೃಷ್ಣನನ್ನು ಯಾದವ ಹೇಳ್ತೀವಿ. ಯಾವುದೋ ಗೊತ್ತಾ, ಕೌರವ ಪಾಂಡವರು, ಪುರುವಂಶ ಎಂದು ಹೇಳ್ತಾರೆ. ಪೌರವ, ಪುರುವಂಶ, ಇವರೆಲ್ಲರೂ ಯಾರು? ಯಯಾತಿ. ಯಯಾತಿ ಮಕ್ಕಳಿದ್ದಾರೆ ನೋಡಿ ಐದು. ಅವಳ ಹೆಸರೇನು? ಶರ್ಮಿಷ್ಠಾ, ದೇವಯಾನಿ, ಇಬ್ಬರು ಪತ್ನಿಯರು. ದೇವಯಾನಿ, ಶರ್ಮಿಷ್ಠ ಇಬ್ಬರಿಗೆ ಸೇರಿಕೊಂಡು ಐದು ಜನರು ಹುಟ್ಟಿದರು. ಐದರಲ್ಲಿ ಪೂರು ಎಂಬುವನು ತನಗೆ ನಾಲ್ಕು ಜನರು ತನ್ನ ಮಾತು ಕೇಳಲಿಲ್ಲ ಎಂದು ಅವರಿಗೆ ರಾಜ್ಯಾಧಿಕಾರ ಕೊಟ್ಟಿಲ್ಲ, ನಿಮಗೆ ರಾಜ್ಯಾಧಿಕಾರ ಇಲ್ಲ ಎಂದು ಅವರು ನಿಷೇಧ ಮಾಡಿಬಿಟ್ಟ. ಯಾರು? ಯಯಾತಿ ರಾಜನೇ. ಆದ್ದರಿಂದ ಮಿಕ್ಕ ಜನರು, ಒಬ್ಬ ಪೂರು ಇದ್ದಾನೆ, ಪೂರುವಿಗೆ ಮಾತ್ರ ಅಧಿಕಾರ ಕೊಟ್ಟ. ಆ ಪೂರುವಿನಿಂದ ಬಂದಿದ್ದೇ ಈ ಪಾಂಡವರ ವಂಶ, ಕೌರವರ ಪಾಂಡವರ ವಂಶ ಎಲ್ಲ ಪೂರು ವಂಶ. ಯದುವಂಶಕ್ಕೆ ರಾಜ್ಯಾಧಿಕಾರ ಇಲ್ಲ. ಆದರೆ ಯದುವಂಶ ಅವರು ಇಲ್ಲಿ ಮಥುರಾ, ದ್ವಾರಕಾ ಇದೆಲ್ಲ, ದ್ವಾರಕಾ ನಂತರ ಈ ಮಥುರಾ ಇದೆಲ್ಲ ವಾಸ ಮಾಡಿದ್ದರು. ನಂತರ ಇನ್ನೂ ಇದ್ದಾರೆ ಅನುದೃಶ್ಯು. ಅನುದೃಶ್ಯು ಎಲ್ಲವಲ್ಲಿ ಎಲ್ಲಿ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈವನ್ ಇರಾನ್ಗೂ ಹೋಗಿದ್ದರು. ಇರಾನ್ನಲ್ಲಿ ಪಾರ್ಸಿ ಜನರೆಲ್ಲ ಅನುದೃಶ್ಯು ಅವರೇ, ಆ ವಂಶಸ್ಥರೇ ಅನುದೃಶ್ಯು. ಅದರಿಂದ ಕಾಶ್ಮೀರ ಅದರೆಲ್ಲ ಅನುದೃಶ್ಯು. ಇನ್ನು ಮಿಕ್ಕ ಜನರಿದ್ದಾರಲ್ಲ ಅವರೆಲ್ಲ ಪೂರ್ವ ವಂಶಕ್ಕೆ ಹೆಚ್ಚಿನ ಬೆಲೆ. ಏಕೆಂದರೆ ಅವನಿಗೆ ತಂದೆಯನ್ನು ಆಧರಿಸಿ, ಅಂದರೆ ದೊಡ್ಡವರ ಆಜ್ಞೆಯನ್ನು ಪಾಲಿಸಿ ಎಂದು ತಪಸ್ಸು ಮಾಡಿದ್ದರಲ್ಲ. ತಂದೆ ಆಜ್ಞೆ ಪಾಲನ ಮಾಡಿದ್ದ ಅಂದರೆ ರಾಮಚಂದ್ರ. ರಾಮಚಂದ್ರ ತಂದೆ ಆಜ್ಞೆಯನ್ನು ಪಾಲನ ಮಾಡುವುದರಿಂದ ಒಬ್ಬ ಮಹನೀಯರಾಗಿದ್ದಾರೆ. ಅದು ಒಂದು ತ್ಯಾಗ, ಅದು ಸುಮ್ಮನೆ ಮಾಡೋಕ್ಕಾಗಲ್ಲ, ದೊಡ್ಡ ತ್ಯಾಗ, ದೊಡ್ಡ ತಪಸ್ಸು. ಭೀಷ್ಮನು ಹೇಗೆ ತಂದೆ ಆಜ್ಞೆಗೋಸ್ಕರ ತಾನು ಮದುವೆನೇ ಮಾಡಿಕೊಳ್ಳಲ್ಲ, ಇಡೀ ಜೀವನ ಇರುತ್ತೀನಿ ಎಂದು, ಅಷ್ಟು ದೊಡ್ಡ ತ್ಯಾಗ ತಪಸ್ಸು. ಹಾಗೆ ಪೂರು ಹಾಗೆ ಮಾಡಿದ. ಅದಕ್ಕೋಸ್ಕರ ಪೂರು ಮೇಲೆ ವಿಶೇಷ ಅನುಗ್ರಹದಿಂದ ರಾಜ್ಯ ಬಂತು. ಅವರ ವಂಶ ಪಾಂಡವರವರೆಗೂ ಇನ್ನೂ ಬೆಳೆಯುತ್ತಾ ಬೆಳೆಯುತ್ತಾ ಬಂತು. ಅದು ಅವರ ಪಾಂಡವರ ವಂಶ. ಹಾಗೆ ಒಬ್ಬೊಬ್ಬರ ಮಹಿಮೆಯಿಂದ ಒಬ್ಬೊಬ್ಬರು. ಯದು ವಂಶದವರು ಯಾರೋ ಒಬ್ಬರು ಬೇಡಿಕೊಂಡರಂತೆ, ನಮ್ಮ ವಂಶ ಹೀಗೆ ಆಯಿತು, ನಮ್ಮ ಯಾರೋ ಯಯಾತಿ
ಹಿಂದಿನವರಿಂದ ಶಾಪಕ್ಕೆ ಒಳಗಾಗಿ ನಮಗೆ ರಾಜ್ಯಾಧಿಕಾರ ಬಂದಿಲ್ಲ, ದಯವಿಟ್ಟು ನಮ್ಮನ್ನು ಉದ್ಧರಿಸಿ ಅಂದರೆ ಆಯಿತು, ನಿಮ್ಮ ವಂಶದಲ್ಲೇ ನಾನು ಹುಟ್ಟುತ್ತೀನಿ, ಹುಟ್ಟಿ ನಿಮ್ಮನ್ನು ಉದ್ಧರಿಸ್ತೀನಿ ಅಂತ ಶ್ರೀಕೃಷ್ಣ ಅವತರಣಗೊಂಡ. ಅದರಿಂದ ಯದುವಂಶಕ್ಕೆ ಹೆಸರು ಬಂತು ನೋಡಿ. ಈಗ ಎಲ್ಲ ಕಡೆ ಯಾದವ ಯಾದವ ಅಂತ ಹೇಳಿದರೆ ಈ ಕಾಲದವರು ಏನೇನು ಯಾರ್ಯಾರೋ ಯಾದವ ಹೆಸರು ಇಟ್ಕೊಳ್ತಾ ಇದ್ದಾರೆ ಅಷ್ಟೇ. ಯಾರೋ ಒಬ್ಬರಿಗೆ ತನ್ನ ಅಪ್ಪ ಅಮ್ಮ ಅವರೇನು ಹೇಳ್ತಾರೆ ಮಾಧವ ಎಂದು ಹೆಸರು ಇಡ್ತಾರೆ ಅಲ್ಲವೇ, ಅವ್ರಿಗೆ ಯಾದವ ಎಂದು ಯಾರೊಬ್ಬರಿಗೆ ಹೆಸರು ಇಟ್ಟರೆ ಅಷ್ಟೇ. ಅವರು ಮಗ ನಮ್ಮದು ಯಾದವ ವಂಶ ಎಂದು ಇಟ್ಕೊಂಡು ಅವರ ಹೆಸರು ಅಜ್ಜನ ಹೆಸರು ಯಾದವ ಇತ್ತು, ಸುಮ್ಮನೆ ಶ್ರೀಕೃಷ್ಣ ಹೆಸರಿಗೋಸ್ಕರ ಯಾದವ ಎಂದು ಹಾಕಿಬಿಟ್ರು. ಅದರಿಂದ ನಾವು ಅವ್ರ ಮಗ ಮೊಮ್ಮಗ ನಾವು ಯಾದವ ವಂಶ ಎಂದು ಶುರು ಮಾಡಿದರು ಅಷ್ಟೇ. ಅಷ್ಟೇ ನಂತರ ನಮ್ಮದು ಯಾದವ ವಂಶ, ನಾವು ಕೃಷ್ಣ ವಂಶರು ಆಯಿತು. ಹೇಗಾದರೂ ಭಗವಂತನ ಸಂಬಂಧ ಇಟ್ಕೊಳ್ಳಲಿ, ಒಳ್ಳೆಯದಾಗಲಿ. ಆದರೆ ಭಗವಂತನ ಸಂಬಂಧ ಇಟ್ಕೊಳ್ಳುವುದು ರಾಜಕೀಯ ಅಧಿಕಾರಕ್ಕೋಸ್ಕರ, ಅಭಿಮಾನ ಅಹಂಕಾರಕ್ಕೋಸ್ಕರ ಇರಬಾರದು. ಓಕೆ, ನಮಗೆ ಯಾವ ಸಂಬಂಧ ಇಲ್ಲದಿದ್ದರೂ ಆಯಿತು, ನಾವು ಭಗವಂತನ ವಂಶದಲ್ಲೇ ನಾವು ಹುಟ್ಟಿದ್ದೇವೆ ಎಂದು ಏನೋ ಭಾವನೆ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಅದು ಭಕ್ತಿಯಿಂದ ಆಗಲಿ, ಜನ್ಮ ಧನ್ಯವಾಗುತ್ತದೆ ಅಷ್ಟೇ ಹೊರತು ನಾವು ಯಾದವರು ಅಂದರೆ ಅದು ನಮ್ಮ ಅದಕ್ಕೆ ನಾವು ಅಧಿಕಾರ ಹೆಚ್ಚು, ಅದರಿಂದ ಇನ್ನೂ ಅಹಂಕಾರ ಹೆಚ್ಚಾಗ್ತದೆ, ಅದು ಹಾಳಾಗಿ ಬಿಡ್ತೀರಿ. ಅದರಿಂದ ಆಧ್ಯಾತ್ಮಿಕವಾಗಿ ಲಾಭವೇನಾಗಲ್ಲ. ಆದ್ದರಿಂದ ಯದುವಂಶ ಆಗದಿದ್ದರೂ ನಾವು ಯಾದವ ವಂಶೀಯರು ಎಂದು ಭಾವನೆ ಮಾಡಿಕೊಂಡರೆ ಎಲ್ಲರೂ ಭಗವದ್ ವಂಶನೇ. ಏಕೆ, ನಮ್ಮೆಲ್ಲರಿಗೂ ಮೂಲ ಪುರುಷರು ಸಪ್ತಋಷಿಗಳು, ಎಲ್ಲರೂ ಸಪ್ತಋಷಿಗಳಿಂದಲೇ ಹುಟ್ಟಿದ್ದೇವೆ. ಕೆಲವರಿಗೆ ಗೋತ್ರ ನೆನಪಿದೆ, ಕೆಲವರು ಗೋತ್ರ ಮರೆತು ಹೋದರು, ಆದರೆ ಮೂಲತಃ ಎಲ್ಲರೂ ಸಪ್ತಋಷಿಗಳಿಂದ. ಸಪ್ತಋಷಿಗಳು ಎಲ್ಲಿಂದ? ಕಶ್ಯಪ ಪ್ರಜಾಪತಿ. ಕಶ್ಯಪ ಪ್ರಜಾಪತಿಗೆ ಮುಂಚೆ ಮೂಲ ಬ್ರಹ್ಮದೇವನೇ, ಬ್ರಹ್ಮದೇವನಿಂದ ಕಶ್ಯಪ ಪ್ರಜಾಪತಿ, ಕಶ್ಯಪ ಪ್ರಜಾಪತಿ ಸಪ್ತಋಷಿಗಳು, ಅವರಿಂದಲೇ ನಾವೆಲ್ಲ. ಅಂದರೆ ಎಲ್ಲರಿಗೂ ಮೂಲ ಗೋತ್ರ ಯಾರು? ಬ್ರಹ್ಮದೇವನೇ. ಎಲ್ಲರಿಗೂ ಗೋತ್ರ? ಎಲ್ಲರೂ ಗೋತ್ರ ಬ್ರಹ್ಮದೇವನೇ, ಯಾಕಂದರೆ ಅವರಿಂದಲೇ ಎಲ್ಲರೂ ಬಂದಿದ್ದೇವೆ. ಆದ್ದರಿಂದ ಮೂಲ ಬ್ರಹ್ಮದೇವನೇ ನಮ್ಮ ಗೋತ್ರ ಆಗುವುದರಿಂದ ನಾವು ನಮ್ಮನ್ನು ಕೀಳಾಗಿ ಏಕೆ ನೋಡಿಕೊಳ್ಳುವುದು? ಅದು ನೆನಪಿಸಿಕೊಂಡರೆ ನಮ್ಮಲ್ಲಿ ಸದ್ಗುಣಗಳು, ಬ್ರಹ್ಮದೇವನಲ್ಲಿ ಎಷ್ಟು ಪವಿತ್ರತೆ ಇದೆ, ಶ್ರದ್ಧಾ ಭಕ್ತಿ ಸದ್ಗುಣ ವಿನಯ ಎಲ್ಲ ದೈವೀ ಗುಣಗಳು, ಎಲ್ಲ ಆಧ್ಯಾತ್ಮಿಕ ಗುಣಗಳಿವೆ. ಆ ಭಾವನೆ ಮಾಡಿಕೊಂಡರೆ, ನಿಜವಾಗಿ ಅದು ನೆನಪಿಸಿಕೊಂಡರೆ, ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಸದ್ಗುಣಗಳು ಬರುತ್ತವೆ, ನಮ್ಮ ಜನ್ಮ ಧನ್ಯವಾಗ್ತದೆ, ನಮಗೆ ಪರಮಾತ್ಮ ಪ್ರಾಪ್ತಿ ಆಗುತ್ತದೆ. ಅದರಿಂದ ಹೀಗೆ ಮಾಡಿಕೊಂಡ್ರೆ ಮಾಡಿ, ಎಲ್ಲರೂ ಬ್ರಹ್ಮದೇವನ ಗೋತ್ರ. ಆ ಗೋತ್ರ ಮರೆತು ಹೋಗುವುದರಿಂದ ನಮಗೆ ರಾಕ್ಷಸ ಗೋತ್ರ ಬರ್ತಾ ಇದೆ, ಎಲ್ಲ ಕೆಟ್ಟ ಬುದ್ಧಿಗಳು, ಕೆಟ್ಟ ಸಂಸ್ಕಾರಗಳು ಕೆಟ್ಟದ್ದು ಬರ್ತಾ ಇದೆ. ಭಗವಂತನ ಗೋತ್ರ ನೆನಪಿಸಿಕೊಳ್ಳುವುದು ಏಕೆ ಅಂದರೆ, ಅಂಥ ಋಷಿಗಳು ಮಹನೀಯರಿದ್ದರು, ಅವರ ಆಶೀರ್ವಾದ, ಅವರ ವಂಶದಲ್ಲಿ ಹುಟ್ಟಿದ್ದೇವೆ, ಅವರ ಆಶೀರ್ವಾದದಿಂದ ನಮಗೆ ಅಂಥದ್ದು ಸದ್ಗುಣ ಬರಲಿ. ಇಲ್ಲದಿದ್ದರೆ ನಮಗೆ ನಾಚಿಕೆ ಅನಿಸುತ್ತೆ, ಅಯ್ಯೋ ನಮ್ಮ ಋಷಿಗಳು ಅಂಥ ಮಹನೀಯರು, ಅವರ ವಂಶದಲ್ಲಿ ಹುಟ್ಟಿ ನಾನು ಈ ಕೆಟ್ಟ ಕೆಲಸ ಮಾಡುವುದ, ಅಯ್ಯೋ ನಾನು ಮಾಡಲ್ಲ ಅನಿಸಬೇಕು. ನಮ್ಮ ಋಷಿಗಳ ಗೋತ್ರಗಳ ಅಭಿಮಾನ ಮಾಡುವುದೇಕೋ ಗೊತ್ತಾ? ಯಾವುದೇ ಕೆಟ್ಟ ಕೆಲಸ ಮಾಡುವಕ್ಕೆ ಬಂದರೆ, ಓ ನಾನು ಮಾಡಬಾರದು, ಅಯ್ಯೋ ನಾನು ಆ ಋಷಿ ವಂಶದಲ್ಲಿ ಹುಟ್ಟಿದ್ದೇನೆ, ನಾನು ಈ ಕೆಟ್ಟ ಹೆಸರು ಕೆಲಸ ಮಾಡಿದರೆ ನಮಗೆ ಆ ಹೆಸರು ಬರ್ತದೆ, ಕೆಟ್ಟ ಕೆಲಸ ಮಾಡಿದೆ ಅದರಿಂದ ನಾನು ಮಾಡಬಾರದು ಎಂದು ನಮಗೆ ಒಂದು ನಿಗ್ರಹ ಬರುತ್ತದೆ, ಅಯ್ಯೋ ನಾನು ಮಾಡಬಾರದು, ನಾನು ಅಂಥವದರಲ್ಲಿ ಹುಟ್ಟಿದ್ದೇನೆ. ಅಂದರೆ ಈ ಋಷಿಗಳ ಅಭಿಮಾನ ಏಕೆ ಅಂದರೆ, ನಾನು ಕೆಟ್ಟದ್ದು ಮಾಡಬಾರದು ಎಂದು ಮಾಡುವಕ್ಕೆ ಹೋದಾಗ ನಿಮ್ಮನ್ನು ನಿರುತ್ಸಾಹ ಮಾಡಿ ಅದರಿಂದ ರಕ್ಷಿಸ್ತದೆ, ತಪ್ಪು ಮಾಡದೇ ಇರುವುದಕ್ಕೆ ನಿಮ್ಮನ್ನು ರಕ್ಷಿಸ್ತದೆ. ಹಾಗೆ ರಕ್ಷಣೆ ಆಗುವುದಕ್ಕೆ ದೊಡ್ಡವರನ್ನು ನೆನಪಿಸ್ಕೊಳ್ತೀವಿ ಅಷ್ಟೇ ಹೊರತು, ನಾವು ದೊಡ್ಡವರು ನಾನು ಏನು ಮಾಡಿದ್ರೆ ತಪ್ಪಿಲ್ಲ ಅಂದರೆ ಅದು ಉಲ್ಟಾಯಿತು. ನಾವು ಆ ಋಷಿಗಳ ಅಭಿಮಾನ ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದೀರಿ, ಅದು ಸತ್ಕರ್ಮಕ್ಕೋಸ್ಕರ ಬಳಸುವ. ಅಂಥ ಮಹನೀಯರು, ನಾವು ಅಷ್ಟು ದೊಡ್ಡವರಾಗದಿದ್ದರೂ ಸ್ವಲ್ಪ ಆದರೂ ದಾನ ಮಾಡೋಣ, ಅವರ ಹಾಗೆ ಸ್ವಲ್ಪ ತ್ಯಾಗ, ಸ್ವಲ್ಪ ವೈರಾಗ್ಯ, ಸ್ವಲ್ಪ ಭಕ್ತಿ, ಅವರಷ್ಟು ಪೂರ್ಣ ಭಕ್ತರು ನಮಗೆ ಸ್ವಲ್ಪ ಆದರೂ ಬರಲಿ, ನಮ್ಮ ಜನ್ಮ ಧನ್ಯವಾಗ್ತದೆ, ಸದ್ಗುಣಗಳನ್ನು ಕಲಿಯೋಣ. ಇದಕ್ಕೋಸ್ಕರ ನಮ್ಮ ಹಿಂದಿನವರನ್ನು ನೆನಪಿಸ್ಕೋ, ನಿಮ್ಮ ಗೋತ್ರಗಳನ್ನ ನೋಡಿ ಎಷ್ಟು ಪೂರ್ವಜರು ಹೇಗೆ ಜೀವಿಸಿದ್ದಾರೆ, ಅನಾದಿ ಕಾಲದಿಂದ ಸಾವಿರ ಸಾವಿರ ವರ್ಷಗಳಿಂದ ಹೇಗೆ ಜೀವಿಸಿದ್ದಾರೆ, ನಾವು ಹಾಗೆ ಜೀವಿಸಬೇಕು. ನಮಗೆ ಒಂದು ಸ್ಫೂರ್ತಿ, ಒಂದು ಇನ್ಸ್ಪಿರೇಷನ್ ಬರಲಿ, ಒಂದು ಪ್ರೇರಣೆ ಸಿಗಲಿ ಎಂದು ಹಿಂದಿನವರು ನೆನಪಿಸಿಕೊಂಡು ಎಂದು ಹೇಳಿದ್ದಾರೆ. ಆದ್ದರಿಂದ ಯದುವಂಶಕ್ಕೆ ಕೀರ್ತಿ. ಅಲ್ಲಿ ಶ್ರೀಕೃಷ್ಣ ಬಂದ ನಂತರ ಯದುವಂಶಕ್ಕೆ ಕೀರ್ತಿ ಬಂತು, ಅವರಿಗೆಲ್ಲ ರಾಜ್ಯಾಧಿಕಾರ ಎಲ್ಲ ಬಂದುಬಿಟ್ಟಿತು, ಹಿಂದೆ ಇರಲಿಲ್ಲ, ನಂತರ ಬಂದುಬಿಟ್ಟಿತು. ಏಕೆ, ಭಗವಂತನ ಅವತರಿಸಿದ ನಂತರ ಸರ್ವ ಪಾಪ ಪರಿಹಾರ ಆಗುತ್ತದೆ. ನಮ್ಮ ಯಯಾತಿ ಮಾಡಿರುವ, ಕೊಟ್ಟಿರುವ ಶಾಪ, ನಿನಗೆ ರಾಜ್ಯಾಧಿಕಾರ ಇಲ್ಲ ಎಂದು ಕೊಟ್ಟಿರುವ ಶಾಪ ಪರಿಹಾರ ಆಗುತ್ತೆ. ಯಾವುದೇ ಶಾಪ ಆಗಲಿ ಕೆಲವು ದಿವಸ ನಂತರ ಪರಿಹಾರ ಆಗುತ್ತದೆ. ಯಾವುದೇ ಪಾಪ ಇರಲಿ, ಸ್ವಲ್ಪ ಅನುಭವಿಸಿದ ನಂತರ ಸ್ವಲ್ಪ ಪಾಪ ಪರಿಹಾರ, ತೀರ್ಥಯಾತ್ರ, ಪುಣ್ಯಕ್ಷೇತ್ರ, ಪುಣ್ಯಕರ್ಮ ಏನೋ ಮಾಡಿಕೊಂಡರೆ ಕೆಲವು ದಿವಸ ನಂತರ, ಎಷ್ಟು ದಿವಸ ಅಂದರೆ ಅದು ನಮಗೆ ಗೊತ್ತಾಗಲ್ಲ, ಅದು ಸ್ವಲ್ಪ ದೊಡ್ಡವರು ಮಹನೀಯರು ಸಿದ್ಧಪುರುಷರು ಹೇಳಬೇಕು. ಕೆಲವು ದಿವಸ ನಂತರ ಪಾಪ ಪರಿಹಾರ ಆಗುತ್ತದೆ. ಪೂರ್ತಿ ಪರ್ಮನೆಂಟ್ ಪಾಪ ಎನ್ನುವುದು ಯಾರಿಲ್ಲ, ಅಂಥವರು ಇಲ್ಲದೇ ಇಲ್ಲ. ಯಾವುದೇ ಹಿಂದಿನವರು ನಾವು ಏನಾದರೂ ಪಾಪ ಮಾಡಿದ್ದರೆ ಅದರಿಂದ ನಮಗೆ ಪತನವಾಗಿದ್ದರೆ ಕೆಲವು ವರ್ಷ ನಂತರ, ಕೆಲವು ತಲೆಮಾರು ನಂತರ ಶುದ್ಧವಾಗುತ್ತಾನೆ, ತಪಸ್ಸು ಮಾಡ್ಕೊಳ್ತಾ ಇದ್ದರೆ ಶುದ್ಧವಾಗಿಬಿಡ್ತಾನೆ. ಎಲ್ಲರಿಗೂ ಪಾಪಕ್ಕೆ ಪರಿಹಾರ ಇದೆ, ಶಾಪಕ್ಕೆ ಪರಿಹಾರ ಇದೆ.
ಆದ್ದರಿಂದ ನಿಮಗೆ ಯಾದವರಿಗೆ ಅಧಿಕಾರವಿಲ್ಲ ಎಂದು ಯಯಾತಿ ಶಾಪ ಕೊಟ್ಟಿದ್ದು ಎಷ್ಟು ವರ್ಷ ಇರುತ್ತದೆ? ಒಂದೆರಡು ತಲೆಮಾರಿಗಳು, ನಾಲ್ಕು ತಲೆಮಾರ, ಎಷ್ಟು ದಿನ ಇರಬೇಕು? ಇನ್ನೇನಾದರೂ ಉಳಿದಿದ್ದರೆ ಶ್ರೀಕೃಷ್ಣ ಅಂತ ಮಹನೀಯ ಆವಿರ್ಭಾವ ಆದ ನಂತರ ಆ ಶಾಪದ ಬಲ ಹೊಗೆ ಹೊರತು ಉಳಿಯುತ್ತದೆ. ಆದರೆ ಶಿಶುಪಾಲ ಅದೇ ಸಿಟ್ಟು ಮಾಡಿಕೊಂಡ. ರಾಜಸೂಯ ಯಾಗದಲ್ಲಿ ಎಲ್ಲರಿಗಿಂತ ಅಗ್ರಪೂಜೆ, ಅಗ್ರಪೂಜೆ ಅಂದರೆ ಎಲ್ಲರಿಗಿಂತ ಮುಂದೆ ಪಾದಪೂಜೆ ಯಾರಿಗೆ ಮಾಡಬೇಕು? ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಇಡೀ ಭಾರತ, ಇಡೀ ಭೂಮಂಡಲದ ರಾಜರು ಬಂದಿದ್ದರು, ದೊಡ್ಡ ದೊಡ್ಡ ರಾಜರು, ಮಹನೀಯರು, ಪಂಡಿತರು, ವೇದ ಪಂಡಿತರು, ಋಷಿಗಳು, ರಾಜರು, ಮಹನೀಯರು, ಇಡೀ ಎಲ್ಲ ಜಾತಿಯವರು ಬಂದುಬಿಟ್ಟರು. ಎಲ್ಲರೂ ತಮ್ಮ ತಮ್ಮ ಅನೇಕ ಲಕ್ಷ, ಒಂದೆರಡು ಲಕ್ಷ ಅಲ್ಲ, ಅನೇಕ ಲಕ್ಷ, ಲಕ್ಷ ಹತ್ತು ಲಕ್ಷ, ನೂರು ಲಕ್ಷನೂ ಗೊತ್ತಿಲ್ಲ, ಅನೇಕ ಕೋಟಿ ಜನರು ಬಂದು ಕೂತಿದ್ದಾರೆ. ಅಂಥವರಿಗೆ, ಅಂಥವರಲ್ಲಿ ಯಾರಿಗೆ ಮೊದಲನೇ ಪೂಜೆ ಆಗಬೇಕು? ಆದರಣ ಯಾರಿಗೆ? ಯಾರನ್ನು ಕೇಳಿದರೆ? ಭೀಷ್ಮ ಕೇಳಿದರು. ಭೀಷ್ಮನನ್ನು ಕೇಳಿದರೆ ಎಲ್ಲರಿಗಿಂತ ದೊಡ್ಡವರು ಯಾರು? ಶ್ರೀಕೃಷ್ಣನೇ. ಶ್ರೀಕೃಷ್ಣನಿಗೆ ಹೇಳಿಬಿಟ್ಟು ಆಯ್ತೆಂದು ಶ್ರೀಕೃಷ್ಣನನ್ನು ಆಧಾರದಿಂದ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂರಿಸಿ ಇಷ್ಟು ಕೋಟಿ ಕೋಟಿ ಇಡೀ ಭೂಮಂಡಲ ನೋಡುತ್ತಾ ಇದೆ. ಇಡೀ ಭೂಮಂಡಲ ಚಕ್ರವರ್ತಿಗಿಂತ ದೊಡ್ಡವರು, ಧರ್ಮರಾಜಕ್ಕಿಂತ ದೊಡ್ಡವರು, ಅವರನ್ನು ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಅಗ್ರಪೂಜೆ, ಪಾದಪೂಜೆ. ಶಿಶುಪಾಲನ ಮಾತ್ರ ಸಹಿಸಿಕೊಂಡಿಲ್ಲ. ಶಿಶುಪಾಲ ಅಭಿಮಾನಿ, ದುರಭಿಮಾನಿ. ಅವರು ಹೇಳ್ತಾನೆ, ಇವನ, ಈ ಯಾದವನ, ಇವನಿಗೆ ಏನು ಅಧಿಕಾರ ಇದೆ? ಅವರ ಹಿಂದಿನ ಅಜ್ಜ ಕೊಟ್ಟ ಶಾಪ ಯದು, ಅದಕ್ಕೆ ಯದುಕ್ಕೆ ರಾಜ್ಯಾಧಿಕಾರವೇ ಇಲ್ಲ. ಅದಕ್ಕಿಂತ ಇವರಿಗೆ ರಾಜ್ಯಾಧಿಕಾರ ಎಲ್ಲಿ? ಇವರನ್ನು ಪೂಜೆ ಮಾಡುವುದಾ? ನಿಮಗೆ ವಯಸ್ಸಿನಲ್ಲಿ ಪೂಜ್ಯರನ್ನು ಹೆಚ್ಚಿನ ವಯಸ್ಸು ಅಂದರೆ ಏನು ಹೇಳ್ತಾರೆ? ವೃದ್ಧರು ಅಲ್ಲವೇ, ಮುದುಕರು. ವಯಸ್ಸಿನಲ್ಲಿ ಹೆಚ್ಚಿನವರನ್ನು ಪೂಜೆ ಮಾಡಬೇಕಾದರೆ ವೇದವ್ಯಾಸ ಇಲ್ಲವಾ? ಭೀಷ್ಮ ಇಲ್ಲವಾ? ಅವರನ್ನು ಪೂಜೆ ಮಾಡಬಹುದು. ಪರಾಕ್ರಮಿಗಳಾದರೆ, ಇನ್ನೂ ದೊಡ್ಡ ದೊಡ್ಡ ಪರಾಕ್ರಮಿಗಳಿದ್ದಾರೆ ಎಷ್ಟೋ ಜನರ, ಅವರನ್ನು ಬಿಟ್ಟು ಇವನಿಗೇನಿದೆ? ಜರಾಸಂಧನ ಜೊತೆಗೆ ಯುದ್ಧ ಬಂದಾಗ ಓಡಿ ಹೋದ ಇವನು, ಇವನೇನು ಯುದ್ಧ ಮಾಡ್ತಾನೆ? ಅದನ್ನು ಇವರಿಗೋಸ್ಕರ ಎಲ್ಲ ಶ್ರೀಕೃಷ್ಣನ ಬೈತನೇ ಇದ್ದಾನೆ. ಶಿಶುಪಾಲನಿಗೆ ಒಂದು ಚೂರು ಸಹಿಸಲ್ಲ. ಶ್ರೀಕೃಷ್ಣ ಮಾಡಿದ ಒಳ್ಳೆಯ ಕೆಲಸನೂ ಇವರಿಗೆ ಕೆಟ್ಟಗೆ ಕಂಡುಬರ್ತದೆ, ಕೆಟ್ಟದಾಗೆ ಕಂಡುಬರ್ತದೆ. ಅವ್ರ ಬುದ್ಧಿ ಹಾಗೆ, ಒಳ್ಳೆಯ ಕೆಲಸನೂ ಕೆಟ್ಟದಾಗಿ ನೋಡ್ತಾನೆ. ಎಲ್ಲ ಬೈತಾ ಬೈತಾ ಇದ್ದಾರೆ. ಕೆಲವರು ನಕ್ಕಿದರು, ನೋಡಿ ಇವನು ಮೂರ್ಖ, ಅವ್ರಿಗೇನು ಗೊತ್ತು ಎಂದು. ಸಹದೇವನಿಗೆ ಮಾತ್ರ ಸಿಟ್ಟು ಬಂತು, ಕಾಲು ಎತ್ತಿದ. ಮತ್ತೊಂದು ಸಲ ಹೇಳು, ಈ ಕಾಲಿನಿಂದನೇ ತಿಳಿದು ಬಿಡ್ತೀನಿ ಅಂತ ಹೇಳಿದ. ಇನ್ನೊಂದು ಸಲ ಹೇಳು. ಧರ್ಮರಾಜು ಹೆದರ್ಕೊಂಡ್ರ, ಅಯ್ಯೋ ರಾಜರು ಹೀಗೆ ವಿರೋಧ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು? ಧರ್ಮರಾಜದ ಪಾಪ ಸ್ವಲ್ಪ ಸೌಮ್ಯ ಸ್ವಭಾವ, ಅವ್ರು ಹೆದರ್ಕೊಂಡ್ರ, ಅಯ್ಯೋ ಕೆಲವರು ರಾಜರು ವಿರೋಧ ಮಾಡ್ತಾ ಇದ್ದಾರೆ, ಏನು ಮಾಡಲಿ? ಭೀಷ್ಮ ಹೇಳಿದ, ಶಿಶುಪಾಲನೆಷ್ಟು, ಶಿಶುಪಾಲನ ಶಕ್ತಿ ಎಷ್ಟು, ಶ್ರೀಕೃಷ್ಣ ಹ್ಞೂ ಎಂದು ಸಂಕಲ್ಪ ಮಾಡಿದರೆ ಸಾಕು, ಅವ್ರು ಈಗಲೇ ಸತ್ತು ಹೋಗ್ತಾನೆ, ಏನು ಬೇದಾರು ಮಾಡ್ಕೊಳ್ಳಬೇಡಿ, ಶ್ರೀಕೃಷ್ಣ ನೋಡ್ಕೊಳ್ತಾನೆ ಈ ಪೂಜೆ ಮುಂದುವರೆಸಿ, ಬೇದಾರು ಮಾಡ್ಕೊಳ್ಳೋದು. ಆದರೂ ಇನ್ನೂ ಹೆಚ್ಚು ಗಲಾಟೆ ಮಾಡ್ತಾ ಇದ್ದಾನೆ. ಇನ್ನೂ ನಾಲ್ಕಾರು ರಾಜರನ್ನು ಸೇರಿಸಿಕೊಂಡ, ಆಯಿತು ಖಡ್ಗವನ್ನು ತಯಾರು ಮಾಡಿದ, ಬರಲಿ ಯಾರು ಬರ್ತಾರೋ, ಶ್ರೀಕೃಷ್ಣ ಪೂಜೆ ಮಾಡಬೇಡ ಎಲ್ಲ. ಅಷ್ಟೇ, ಎಲ್ಲ ಶ್ರೀಕೃಷ್ಣ ಲೆಕ್ಕ ಮಾಡ್ತಾ ಇದ್ದಾನೆ ಎಷ್ಟು ತಪ್ಪು ಮಾಡಿದ್ದಾನೆ. ಅಲ್ಲಿ ಪೂಜೆ ಮಾಡುವಾಗ ಅದೇನು ಹೇಳ್ತಾರೆ, ಸುಪಾರಿ, ಸುಪಾರಿಗೆ ನೀವೇನು ಹೇಳ್ತೀವ? ಹಾಂ, ಅಡಿಕೆ, ಅಡಿಕೆ, ಹಾಂ, ಅಡಿಕೆ ಇರ್ತದಲ್ಲ ಪೂಜೆಗೆ ಇರ್ತೀವಲ್ಲ, ಅಲ್ಲಿ ಪಕ್ಕಕ್ಕಿದೆ ಅಂತೆ. ಯಾರೋ ಹೇಳಿದರು, ನೂರಿಗಿಂತ ಹೆಚ್ಚು ತಪ್ಪಾದರೆ ಅವರನ್ನು ಸಹಿಸ್ಕೊಳ್ತೀರಿ, ನೂರುವರೆಗೂ ಹೆಚ್ಚಾದರೆ ಅವನ್ನು ಸಾಯಿಸಿಬಿಡ್ತೀನಿ ಎಂದು ಒಂದು ಶಾಪ ವರ ಕೊಟ್ಟ ಅವರ ತಾಯಿಗೆ. ಆ ಕಥೆ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ವಾ? ಚಿಕ್ಕ ಮಕ್ಕಳಿರುವಾಗ ಅವ್ರಿಗೇನೋ ಒಂದು ಹೆಚ್ಚಿನ ಕೈ ಇತ್ತಂತೆ, ಹೆಚ್ಚಿನ ಕೈ, ಏನೋ ಸ್ವಲ್ಪ ವಿಕಾರ ಹುಟ್ಟಿದಾಗ. ಯಾರೋ ಹೇಳಿದರಂತೆ ಆಕಾಶವಾಣಿ, ಯಾರು ಕೈಯಿಂದ ಎತ್ಕೊಳ್ತಾರೋ ಅವರನ್ನು, ಮಗುವನ್ನು, ಅವರ ಕೈಯಲ್ಲಿ ಈ ಎಕ್ಸ್ಟ್ರಾ ಕೈ ಅದೃಶ್ಯವಾದರೆ ಅವರ ಕೈಯಲ್ಲೇ ಸತ್ತು ಹೋಗ್ತಾನೆ ಎಂದ ನಿಯಮ ಇದೆ. ಇವನು ಹೋಗಿ ಅವರ ಮನೆಗೆ ಹೋಗಿ ಅವರನ್ನು ಆ ಚಿಕ್ಕ ಮಗುವನ್ನು ಎತ್ತಿದಾಗ ಅವರ ಎಕ್ಸ್ಟ್ರಾ ಕೈ ಹೋಯ್ತಂತೆ, ಅದೃಶ್ಯವಾಯಿತು. ತಾಯಿ ಬಂದು ಹೇಳಿದ್ರೆ, ಅಯ್ಯೋ ನಿಮ್ಮ ಕೈಯಲ್ಲೇ ಇವರ ಮರಣ ಇದೆ, ಅದರಿಂದ ದಯವಿಟ್ಟು ಇವರನ್ನು ಸಾಯಿಸಬೇಡಿ ಅಂದ. ಶ್ರೀಕೃಷ್ಣ ಹೇಳಿದರು, ಹುಟ್ಟಿದ ಮನುಷ್ಯನಿಗೆ ಸಾವು ತಪ್ಪಲ್ಲ, ಏನು ಮಾಡ್ತು? ಆದರೆ ನೀವೇನು ಮಾಡಬೇಡಿ ಅಂದರೆ, ನನ್ನ ಶತ್ರುವಾಗಿದ್ದರೆ ಏನು ಮಾಡಲಿ? ಶತ್ರುವಾಗಿದ್ದರೆ ನೀವು ದಯವಿಟ್ಟು ಸಹಿಸಿಕೊಳ್ಳಿ, ನಮ್ಮ ಅವನ್ನು ಬದುಕಿಸಿ ಅಂದರೆ. ಏನು ಹೇಳ್ದ? ಆಯಿತು, ನೂರು ತಪ್ಪುಗಳು ಮಾಡಿದರೆ, ನೂರು ಸಲ ಬೈದರೆ ನಾನು ಸಹಿಸ್ಕೊಳ್ತೀನಿ, ನೂರಿಗಿಂತ ಒಂದು ಹೆಚ್ಚಾದರೆ ನಾನು ಸಹ. ಓ, ನೂರು ಸಲ ಯಾರು ಬೈತಾರೆ? ಅಷ್ಟು ಉದ್ದ ಯಾರಾದರೂ ಬೈತಾರ? ಅಲ್ಲ, ನಮ್ಮನ್ನು ಬಯ್ಯ, ನಮ್ಮ ಶಿಶುಪಾಲ ಹಾಗೆ ಮಾಡಲ್ಲ, ಇವರು ಬದುಕುತ್ತಾನೆ ಎಂದು ತಾಯಿ ತಿಳ್ಕೊಂಡರಂತೆ. ಈಗ ರಾಜಸೂಯ ಯಜ್ಞ ಬಂತು, ಅವರ ಆಯುಷ್ಯ ಮುಗಿಯಿತು, ಅವರಿಗೆ ಸಾಯುವ ಸಮಯ ಬಂತೋ ಏನೋ, ಅದಕ್ಕಾಗಿ ಶ್ರೀಕೃಷ್ಣನನ್ನು ಸಹಿಸಿಕೊಳ್ಳದೆ ಬೈಯುತ್ತಾನೆ ಇದ್ದಾನೆ, ಬೈಯುತ್ತಾನೆ. ನೂರೆಂದು ಹೇಳಿದರಲ್ಲ, ನೂರು ಯಾರು ಲೆಕ್ಕ ಮಾಡಬೇಕು? ಲೆಕ್ಕ ಮಾಡುವವರೊಬ್ಬರು ಇರಬೇಕಲ್ಲವೇ? ಯಾರೋ ಹೇಳ್ತಾ ಇದ್ದಾರೆ, ಜಪಮಾಲ ಇಟ್ಕೊಂಡು ಯಾರಾದರೂ ಲೆಕ್ಕ ಮಾಡಿದ್ರೆ, ಯಾರಾದರೂ ಪೇಪರ್ ಮೇಲೆ ಸಂಖ್ಯೆ ಬರೆಯುತ್ತಾ ಇದ್ದಾರೆ. ಅಲ್ಲಿ ಅಡಿಕೆ ಒಂದು ಹಾಕ್ತಾ ಇದ್ದಾರಂತೆ, ಒಂದು ಸಲ ಬೈದಾಗ ಒಂದು ಅಡಿಕೆ ಪಕ್ಕಕ್ಕೂ ಶ್ರೀಕೃಷ್ಣ. ಪೂಜೆ ಮಧ್ಯದಲ್ಲಿ ನಿಂತು ಹೋಯಿತು, ಪೂಜೆ ಶುರು ಮಾಡಿದ್ದಾರೆ, ಎಲ್ಲ ಗಲಾಟೆ ಶುರುವಾಯಿತು, ಪೂಜೆ ಮಧ್ಯದಲ್ಲಿ ನಿಂತು ಹೋಯಿತು, ಅವರಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಆವಾಗ ಏನು ಮಾಡಿದರು? ಇನ್ನೊಂದು ಅಡಿಕೆ, ಒಂದೊಂದು ಸಲ ಬೈದಾಗ ಒಂದೊಂದು ಸಲ ಅಡಿಕೆ ಪಕ್ಕಕ್ಕಿಟ್ಟರಂತೆ. ಹಾಗೆ
ನೂರು ಆದ ನಂತರ ನೂರು ಆಯ್ತಲ್ಲ, ಚಕ್ರ ತಗೊಂಡ ಶಿಶುಪಾಲನನ್ನು ಅಲ್ಲೇ ಕತ್ತರಿಸಿಬಿಟ್ಟ. ಮುಗೀತು. ಶಿಶುಪಾಲ ತಲೆ ಕತ್ತರಿಸಿ ಹೋದಾಗ ಎಲ್ಲರೂ ಸುಮ್ಮನೆ, ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಕೂತಿರ್ತಾರೆ ನೋಡಿ, ಟೀಚರ್ ಹೇಳಿದಾಗ ಸೈಲೆನ್ಸ್ ಅಂದರೆ ಎಲ್ಲರೂ ಹೀಗೆ ಕೂತಿರ್ತಾರೆ. ದೊಡ್ಡ ದೊಡ್ಡ ರಾಜರು ಒಂದು ಮಾತಾಡದೆ ಹೀಗೆ ಕೂತ್ಬಿಟ್ಟರು. ಪೂರ್ತಿ ಪೂಜೆ ಆಗುವವರು ಯಾರು ಏನು ಹೇಳಲಿಲ್ಲ. ಶಿಶುಪಾಲ ಅಂತ ಪರಾಕ್ರಮೆ ಶ್ರೀಕೃಷ್ಣನ ಒಂದು ಕ್ಷಣದಲ್ಲಿ ಸತ್ತು ಹೋದ, ನಮ್ಮ ಗತಿ ಏನಾಗ್ತದೆ ಎಂದು ಎಲ್ಲರೂ ಹೆದರ್ಕೊಂಡು ಬಿಟ್ಟರು. ಯಾಕಂದರೆ ಶ್ರೀಕೃಷ್ಣನ ಪರಾಕ್ರಮ ಯಾರಿಗೆ ಗೊತ್ತಾಗಲಿಲ್ಲ. ಒಂದು ಸಲ ಆದ ನಂತರ ಎಲ್ಲರೂ ಎದುರಾಗಿ, ಹಿಂದೆ ಹಿಂದೆ ಎಷ್ಟೋ ಯುದ್ಧಗಳಾಯಿತು, ದೂರವಾಗಿ ನೋಡಲಿಲ್ಲ ಯಾರು, ಎಲ್ಲರೂ ಎದುರಾಗಿ ನಡೆಯುತ್ತಾ ಇದೆ ಅಲ್ಲ. ಶಿಶುಪಾಲನಿಗೆ ಸಪೋರ್ಟರ್ ಇದ್ದಾರೆ, ಎಷ್ಟೋ ಸೈನ್ಯ ಜೊತೆಗೆ ಬಂದ ಸಾವಿರ ಸಾವಿರ ರಾಜರಿದ್ದಾರೆ ಶಿಶುಪಾಲನಿಗೆ ಸಪೋರ್ಟಾಗಿ. ಎಲ್ಲರೂ ಶಿಶುಪಾಲನ ಸತ್ತು ಹೋದ ಕ್ಷಣಕ್ಕೆ ಸುಮ್ಮನಾಗಿಬಿಟ್ಟರು ಅಷ್ಟೇ. ಈಗ ನಮ್ಮಿಂದ ನಡೆಯಲ್ಲ, ಏನು ನಡೆಯಲ್ಲ, ಸುಮ್ಮನೆ ಕೂತಿದ್ದಾರೆ. ಈಗ ಆವಾಗ ಇಡೀ ಬ್ರಹ್ಮಾಂಡಕ್ಕೆ ಪರಾಕ್ರಮಿ ಅಂದರೆ ಶ್ರೀಕೃಷ್ಣನ ಸಮಾನ ಯಾರೂ ಇಲ್ಲ. ಅದಕ್ಕೆ ಫಸ್ಟ್ ಪೂಜೆ ನಡೆಯಿತು, ಎಲ್ಲರೂ ತಲೆಬಗ್ಗಿಸಿದ್ದರು. ರಾಜರು ರಾಜರು ಅಷ್ಟು ರಾಜರು ಒಟ್ಟು ಸೇರಿಕೊಂಡ್ರೆ ಏನಾಗುತ್ತಿತ್ತು, ಸೇರಿಕೊಂಡರೂ ಏನು ಮಾಡೋಕ್ಕಾಗಲಿಲ್ಲ, ಒಬ್ಬ ಶ್ರೀಕೃಷ್ಣ ಸಾಕು. ಇಲ್ಲಿ ಅರ್ಜುನ ಅಷ್ಟು ಅಕ್ಷೌಹಿಣಿ ಸೇನೆಯನ್ನು, ಅರ್ಜುನ ಭೀಮ ಪಾಂಡವರೆಲ್ಲ ಸೇರಿಕೊಂಡು, ಭೀಷ್ಮ ಇಷ್ಟೆಲ್ಲರೂ ಸೇರಿಕೊಂಡು ಯುದ್ಧ ಮಾಡಿ ಸಾಯಿಸಿದ್ದರು. ಶ್ರೀಕೃಷ್ಣ ಒಬ್ಬನೇ ಸಾಕು, 18 ಅಕ್ಷೌಹಿಣಿಗಳನ್ನು ಸಾಯಿಸ್ತಾನೆ, ಒಬ್ಬನೇ ಸಾಕು. ಅದು ಎಲ್ಲರೂ ಒಪ್ಕೊಂಡರು, ಕರ್ಣ ಒಪ್ಕೊಂಡ, ದುರ್ಯೋಧನ ಒಪ್ಕೊಂಡ, ಎಲ್ಲರೂ ಒಪ್ಕೊಂಡರು. ಅದಕ್ಕಾಗಿ ಎಲ್ಲರೂ ಬೇಡ್ಕೊಂಡರು, ಕೃಷ್ಣ ಯುದ್ಧ ಮಾಡದೇ ಇದ್ದರೆ ಒಳ್ಳೆಯದು, ಕೃಷ್ಣ ಮಾಡಿದರೆ ಯಾರದು ನಡೆಯಲ್ಲ, ಇಡೀ ಸೈನ್ಯವನ್ನು ಒಬ್ಬನೇ ಮಾಡಿಬಿಡ್ತಾನೆ. ಆದ್ದರಿಂದ ಎಲ್ಲರೂ ಕೃಷ್ಣ ಯುದ್ಧ ಮಾಡದಿದ್ದರೆ ಒಳ್ಳೆಯದು ಅಂದ್ಕೊಂಡರು. ಅದವರ ಅದೃಷ್ಟವೋ ಯಾರದೋ ಗೊತ್ತಿಲ್ಲ, ಶ್ರೀಕೃಷ್ಣ ಹಾಗೆ ಹೇಳಿದ್ರೆ ನಾನು ಯುದ್ಧ ಮಾಡಲ್ಲ, ಯುದ್ಧ ಮಾಡದೇ ಸಾಯಿಸಿದ್ದಾರೆ, ಯುದ್ಧ ಮಾಡಿದರೆ ಏನಾಗುತ್ತಿತ್ತು. ಇಲ್ಲಿ ನೋಡಿ, ಈ ರಾಜಸೀಯ ಯಾಗದಲ್ಲಿ ಅಷ್ಟು ಕೋಟಿ ಕೋಟಿ ಜನರ ಪರಾಕ್ರಮರು ರಾಜರು ಎಲ್ಲರೂ ಸೇರಿಕೊಂಡ್ರೆ ಒಬ್ಬ ಕೃಷ್ಣ ಏನು ಮಾಡ್ತಿದ್ದ, ಪಾಂಡವರೆಲ್ಲರೂ ಏನು ಮಾಡ್ತಿದ್ದರು, ಈಗ ಅಷ್ಟು ದೊಡ್ಡ ಸೈನ್ಯ ಬಂತು, ಅಷ್ಟು ದೊಡ್ಡ ಜನರು, ಆದರೆ ಎಲ್ಲರೂ ಹೆದರ್ಕೊಂಡು ಸುಮ್ಮನಿದ್ದರು ಒಬ್ಬ ಕೃಷ್ಣನ ಕೈಯಲ್ಲಿ. ಆದ್ದರಿಂದ ಎಲ್ಲರೂ ಒಪ್ಪಿಕೊಂಡರು, ಒಬ್ಬ ಕೃಷ್ಣನೇ ಸಾಕು, ಇಡೀ ಸೃಷ್ಟಿಯನ್ನೇ ಸೋಲಿಸ್ತಾನೆ ಎಂದು, ಇಡೀ ಬ್ರಹ್ಮಾಂಡವನ್ನೇ ಸೋಲಿಸ್ತಾನೆ, ಒಬ್ಬ ಕೃಷ್ಣನೇ ಸಾಕು ಪರಾಕ್ರಮದಿಂದ. ಆ ಕಾಲದಲ್ಲಿ ಒಪ್ಪಿಕೊಂಡರು, ಆ ಮಹಾಭಾರತದಲ್ಲಿ ಹಾಗೇ ಇದೆ. ಅಂದರೆ ಕೃಷ್ಣನ ಪರಾಕ್ರಮ ಎಂಥದ್ದು ನೋಡಿ, ಒಬ್ಬನೇ ಸಾಕು, ಇಡೀ ಬ್ರಹ್ಮಾಂಡವನ್ನು ಸೋಲಿಸಿಬಿಡ್ತಾನೆ, ಮಿಕ್ಕ ಯಾರಿಂದ ಆಗಲ್ಲ. ಅದಕ್ಕಾಗಿ ಸಾಕ್ಷಾತ್ ಸೃಷ್ಟಿ ಸ್ಥಿತಿ ಲಯಕರ್ತ ಎಂದು ಎಲ್ಲರೂ ಸ್ತೋತ್ರ ಮಾಡಿದ್ದು ಸುಮ್ಮನೆ ಕಲ್ಪನ ಅಲ್ಲ, ಆ ಚರಿತ್ರ ಕಾಲದ ಮಹಾಭಾರತ ನಿಜ ಎಂದೇ ಹೇಳುತ್ತಾ ಇದೆ. ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯನ್ವಮಾಯೇ ಮಲಯಸ್ಯೇವ ಚಂದನಂ. ಮಲಯ ಪರ್ವತದಲ್ಲಿ ಚಂದನ ಚಂದನ ಬೆಳೆದಿದ್ದು ಏಕೆ, ಮಲಯ ಪರ್ವತ ಕೀರ್ತಿ ಬೆಳೆಯಲಿ ಎಂದು. ಹಾಗೆಯೇ ಚಂದನ ಹಾಗೆಯೇ ಯದುವಂಶಕ್ಕೆ ಚಂದನ ಸ್ವರೂಪ ಸಾಕ್ಷಾತ್ ಶ್ರೀಕೃಷ್ಣ ಭಗವಂತ. ಅವರ ಜನ್ಮದಿಂದ ಯದುವಂಶವೆಲ್ಲ ಪವಿತ್ರವಾಯಿತು. ಅಲ್ಲಿ ಹುಟ್ಟಿದವರು ಯಾರು, ನಮ್ಮ ವಂಶದಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣ ಎಂದು ನೆನಪಿಸಿಕೊಂಡರೆ ಅವರ ದುರ್ಗುಣಗಳು ಹೋಗುತ್ತವೆ, ಪಾಪ ಹೋಗುತ್ತದೆ, ಅವರು ಸಜ್ಜನರಾಗಿ ಬಿಡ್ತಾರೆ, ಇಹಲೋಕದಲ್ಲಿ ಸಜ್ಜನರಾಗಿ ಜೀವಿಸ್ತಾರೆ, ಮತ್ತೆ ಸತ್ತು ಹೋದ ನಂತರ ಸದ್ಗತಿ ಆಗುತ್ತದೆ. ಶ್ರೀಕೃಷ್ಣ ಸ್ಮರಣದಿಂದಲೇ ಸಾಕು. ಏಕೆಂದರೆ ನಾವು ಒಬ್ಬೊಬ್ಬರು ಸಾಧನ ಮಾಡಿಕೊಳ್ತಾ ಕಷ್ಟಪಡುವಕ್ಕಿಂತ ಒಬ್ಬ ಮಹನೀಯರೇ ನಮ್ಮ ವಂಶದಲ್ಲಿ ಜಾತಿಯಲ್ಲಿ ಹುಟ್ಟಿದರೆ ನಾವು ಹೆಚ್ಚು ಸಾಧನ ಮಾಡಬೇಕಾಗಿಲ್ಲ, ಅವರನ್ನು ನೆನಪಿಸಿಕೊಂಡರೆ ಸಾಕು, ಸಜ್ಜನರಾಗಿದೆ ಅಲ್ಲವೇ. ಅಷ್ಟೇ ಅಲ್ಲ, ಕೆಲವರು ಜಾಗನೂ ಅಷ್ಟೇ, ಒಬ್ಬ ಮಹನೀಯರು ಈ ಸ್ಥಾನದಲ್ಲಿ ಹುಟ್ಟಿದ್ದರು, ಈ ಸ್ಥಾನದಲ್ಲಿ ಬೆಳೆದಿದ್ದಾರೆ. ಕೆಲವರು ಮಹನೀಯರಿಗೆ ಹೇಳ್ತೀವಿ ನೋಡಿ, ಕಾಶಿಯಲ್ಲಿ ಹರಿಶ್ಚಂದ್ರ ಅಂದರೆ ಕಾಶಿ ಹೇಳ್ತೀವಿ, ಹಾಗೆ ಈ ಮಹಾತ್ಮರಿಗೆ ಈ ಜಾಗ. ಹಾಗೆ ನೋಡಿದರೆ ಇದು ಹುಲಿ ನರಸಪುರಕ್ಕೂ ಅಷ್ಟೇ, ಮೊದಲೇ ಇದು ಭಕ್ತಿವರ್ಧನ ಕ್ಷೇತ್ರ ಎಂದು ಹೆಸರಿದೆ ನರಸಿಂಹಸ್ವಾಮಿ ದಯನಿಂದ. ಇಲ್ಲಿ ಯಾವ ಮಹನೀಯರು ಯಾರಿದ್ದಾರೋ ಗೊತ್ತಿಲ್ಲ, ಆದರೆ ನಮ್ಮ ಸ್ವಾಮೀಜಿ ಮಾತ್ರ ಇಡೀ ಚರಿತ್ರದಲ್ಲೇ ಎದ್ದು ಬಿಡುತ್ತಾರೆ. ಒಂದು ದೊಡ್ಡ ಮಹನೀಯರು ತತ್ವಜ್ಞಾನಿಗಳು ಇಲ್ಲೇ ನೆಲೆನಿಸಿದ್ದರು, ಅದರಿಂದ ಇದೊಂದು ಪುಣ್ಯಕ್ಷೇತ್ರವಾಯಿತು. ಅದರಿಂದ ಹೊಳೆ ನರಸಪುರ ಸ್ಮರಣ, ಹೊಳೆ ನರಸಪುರ ಅಂದರೆ ಸಾಕು, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ. ನಾನೊಂದು ವಿಷಯ ಹೇಳಲ್ಲ, ನಿಮಗೆ ಗೊತ್ತಿರಬಹುದು, ಆದರೆ ಹೇಳ್ತೀನಿ. ಯಾರೊಬ್ಬರು ಯಾವುದೋ ಒಂದು ಉದ್ಯೋಗಕ್ಕೆ ಇಂಟರ್ವ್ಯೂಗೂ ಹೋದರಂತೆ. ಹೀಗಾಗಿ ಎಲ್ಲಿಂದ ಅಂದರೆ ಈ ಹೊಳೆ ನರಸಪುರ ಅಲ್ಲ, ಈ ಪಕ್ಕ ತಾಲೂಕು ಹಾಸನೋ ಇಲ್ಲೆಲ್ಲೋ ಇಷ್ಟರಲ್ಲಿ ಇಷ್ಟನವರು ಹೋಗಿ ಅವ್ರು ಕೇಳಿದರಂತೆ ಇಂಟರ್ವ್ಯೂನಲ್ಲಿ, ಹೊಳೆ ನರಸಪುರ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದೆ. ಯಾವುದಕ್ಕೆ ಹೊಳೆ ನರಸಪುರ ಒಂದು ತಾಲೂಕು, ಅದರಲ್ಲಿ ಏನಿದೆ ಏನಿಲ್ಲ, ಹೊಳೆ ಇದೆ ಹೊಳೆ, ಎಷ್ಟೋ ಊರುಗಳಿಗಿದೆ, ಏನಿದೆ ಏನು ಅವ್ರಿಗೇನು ಗೊತ್ತಾಗಲಿಲ್ಲ. ಅವರು ಇಂಟರ್ವ್ಯೂನಲ್ಲಿ ಫೇಲ್ ಮಾಡಿ ಹೋಗಿ ತಿಳ್ಕೊಂಡು ಬಾ, ಹೊಳೆ ನರಸಪುರದಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ, ಅದೇ ಅದಕ್ಕೆ ವಿಶೇಷ, ಹೋಗಿ ತಿಳ್ಕೊಂಡು ಬಾ ಅಂತ ಹೇಳಿದ್ರಂತೆ. ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಫೇಲ್ ಮಾಡಿಬಿಟ್ಟರು ನೋಡಿ. ಹೊಳೆ ನರಸಪುರದ ವಿಶೇಷ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇಂಟರ್ವ್ಯೂನಲ್ಲಿ ಕೇಳಿದ್ರು ನೋಡಿ. ನಿಜವೇ, ಜನರು ಈ ಕಾಲದವರು ಅದು ಬೆಲೆ ಗೊತ್ತಾಗ್ತಾ ಇಲ್ಲ. ಬಟ್ ಮಹನೀಯರು ಸ್ವಾಮೀಜಿ ಅಂತವರು ಆವಿರ್ಭವಿಸಿದ್ದು ಸಾಮಾನ್ಯ ಅಲ್ಲ, ಇದು ಒಂದು ದೊಡ್ಡ ಪುಣ್ಯಕ್ಷೇತ್ರ. ಇನ್ನು ಮುಂದೆ ಹೆಚ್ಚು ಗೊತ್ತಾಗ್ತದೆ, ಪುಸ್ತಕಕ್ಕೆ ಬಂದಾಗ ಜನರು ತಿಳ್ಕೊಳ್ತಾರೆ.
ಆದ್ದರಿಂದ ಒಬ್ಬ ಮಹನೀಯರ ಆವಿರ್ಭವಿಸಿದ್ದರೆ ಇದು ನಮ್ಮ ಜಾಗದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಊರೇ ಈ ಮಹನೀಯರಿಂದ ಪುಣ್ಯಕ್ಷೇತ್ರವಾಯಿತು, ಇದು ಸ್ಮರಣ ಮಾಡಿಕೊಳ್ತಾ ಇದ್ದರೆ ಸಾಕು, ನಮ್ಮಲ್ಲಿ ಪಾಪ ಪರಿಹಾರ ಆಗ್ತದೆ, ಸದ್ಗುಣಗಳು ಬೆಳೆಯುತ್ತವೆ, ಭಗವದ್ಭಕ್ತಿ ಉಂಟಾಗ್ತದೆ. ಇದು ಅದಕ್ಕಾಗಿ ಭಗವಂತ ಯಾವುದೋ ರೂಪದಲ್ಲಿ ಎಲ್ಲೋ ಆವಿರ್ಭವಿಸ್ತಾರೆ. ಅದು ಯದೋ ಪ್ರಿಯಸ್ಯ ಅನ್ಭವಾಯೇ ಮಲಯಸ್ಯೇವ ಚಂದನಂ, ಹಾಗೆ ಆವಿರ್ಭವಿಸಿದ್ದಾರೆ. ಇದು ನಿಮ್ಮ ಅವತಾರದ ಪ್ರಯೋಜನ ಎಂದು ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ನೋಡಿ, ಕೇಚಿದಾಹು ರಜಂ ಜಾತಂ ಪುಣ್ಯ ಶ್ಲೋಕ ಆಯಿತು. ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜತ್ವ ಅಜಸ್ತ್ವಮಸ್ಯ ಕ್ಷೇಮಾಯ ವದ್ವಧಾಯ ಚ ಸುರದ್ವಿಷಾಂ ಅಸ್ಯ ಪುತ್ರತ್ವಂ. ಪುತ್ರತ್ವಂ ಇಲ್ಲಿ ಪದ ಮಿಸ್ಸಿಂಗ್ ಆಯಿತು, ಪರವಾಗಿಲ್ಲ. ದೇವಕಿ ವಸುದೇವರು ಪೂರ್ವಜನ್ಮದಲ್ಲಿ ಅನೇಕ ವರ್ಷ ಸಾವಿರ ಸಾವಿರ ವರ್ಷ ತಪಸ್ಸು ಮಾಡಿದರು. ಏಕೆ? ನಮಗೆ ಶ್ರೀಕೃಷ್ಣನೇ ಭಗವಂತನಂತ, ಭಗವಂತನೇ ನಮಗೆ ಮಗುವಾಗಿ ಹುಟ್ಟಬೇಕು. ಅವ್ರಿಗೇನು ಅನಿಸಿತು, ಭಗವಂತನನ್ನೇ ಸಾಕ್ಷಾತ್ ನಮ್ಮ ಮಗುವಾಗಿ ನೋಡಿದರೆ ಎಷ್ಟು ಆನಂದ, ನಮಗೆ ಸಾಕ್ಷಾತ್ ವೈಕುಂಠಕ್ಕೆ ಹೋಗಿದ್ದಂತೆ ಇರುತ್ತದೆ. ಅದರಿಂದ ಅವರು ಅನೇಕ ವರ್ಷ ತಪಸ್ಸು ಮಾಡಿಕೊಂಡು ಹಿಂದಿನ ಜನ್ಮದಲ್ಲಿ ಬೇಡಿಕೊಂಡರಂತೆ. ಭಗವಂತ ಆವಾಗ ಅವರಿಗೆ ದರ್ಶನ ಕೊಟ್ಟು, ಏನು ಬೇಕಂದರೆ ನನಗೆ ನಿಮ್ಮ ಹಾಗೆ ನಿಮ್ಮಂಥ ಸಮಾನ ನಮಗೆ ಮಗು ಬೇಕು ಎಂದು ಹೇಳಿದರಂತೆ. ಭಗವಂತ ಹೇಳಿದ, ನನ್ನ ಸಮಾನ ಯಾರಿರುತ್ತಾರೋ ನಾನೇ ಬರಬೇಕು, ಆಯಿತು ಈ ಜನ್ಮದಲ್ಲಿ ಆಗಲ್ಲ, ಮುಂದಿನ ಜನ್ಮದಲ್ಲಿ ನಾನು ನಿಮಗೆ ಮಗುವಾಗಿ ಹುಟ್ಟುತ್ತೀನಿ ಎಂದು ಅವರಿಗೆ ವರ ಕೊಟ್ಟರು. ಆ ವರಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ದೇವಕಿ ವಸುದೇವರಿಗೆ ಯಾಚಿತೋ ಅಭ್ಯಗಾತ್ ಅಜಸ್ತ್ವಮಸ್ಯ ಕ್ಷೇಮಾಯ ಅಜಃ, ಸ್ವಯಂ ಜನ್ಮರಹಿತ ಆಗಿರುವ ಪರಮಾತ್ಮ ಕ್ಷೇಮಾಯ ಲೋಕದ ಅನುಗ್ರಹಕ್ಕೋಸ್ಕರ, ಸುರದ್ವಿ ವಧಾಯ ಚ ಸುರದ್ವಿಷಾಂ ದುಷ್ಟ ಶಿಕ್ಷಣಕ್ಕೋಸ್ಕರ, ಶಿಷ್ಟ ರಕ್ಷಣಕ್ಕೋಸ್ಕರ ದೇವಕಿ ವಸುದೇವರ ವರವನ್ನು ನೆಪ ಮಾಡಿಕೊಂಡು ಆವಿರ್ಭಾವಿಸಿದ್ದಾನೆ ಎಂದು ಕೆಲವರು ಹೇಳ್ತಾರೆ. ಇದು ಮುಖ್ಯ, ದೇವಕಿ ವಸುದೇವರ ಅನುಗ್ರಹ, ಅವರಿಗೋಸ್ಕರ ಅನುಗ್ರಹ ಮಾಡಲಕ್ಕೆ ಅವತರಿಸಿದ್ದಾನೆ ಕೆಲವರು ಹೇಳ್ತಾರೆ. ಇದು ನಿಜ. ಯದುವಂಶದ ಅನುಗ್ರಹಕ್ಕೋಸ್ಕರ ಅದೂ ನಿಜ, ರಾಕ್ಷಸ ಸಂಹಾರಕ್ಕೋಸ್ಕರ ಅದೂ ನಿಜ, ಎಲ್ಲ ಕಾರಣಗಳು ನಿಜವೇ. ಮತ್ತೆ ಇನ್ನೊಂದು ಕಾರಣ, ಭಾರಾವತಾರಣಾಯಾನ್ಯೇ ಭುವೋ ನಾವ ಇವೋ ದಧೌ ಸೀದಂತ್ಯ ಭೂರಿ ಭಾರೇಣ ಜಾತೋ ಹ್ಯಾತ್ಮ ಭುವರ್ತಿತ. ಜನರಲ್ಲಿ ಪಾಪಾತ್ಮರು ದುಷ್ಟರು ಹೆಚ್ಚಾಗಿ ಧರ್ಮ ಅಧರ್ಮ ಬೆಳೆದಿದೆ. ಅಧರ್ಮ ಬೆಳೆದು ಅಧರ್ಮಾತ್ಮರು ಹೆಚ್ಚು ಬೆಳೆದು ಪ್ರಕೃತಿ ನಾಶ ಮಾಡ್ತಾ ಇದ್ದಾರೆ, ಸಮಾಜವನ್ನು ಹಿಂಸೆ ಮಾಡ್ತಾ ಇದ್ದಾರೆ, ದುರಹಂಕಾರಿಗಳು ಹೆಚ್ಚಾಗಿ ಬಿಟ್ಟರು ಎಲ್ಲ ಪಾಪಾತ್ಮರು. ಆವಾಗ ಏನು ಮಾಡೋಕ್ಕಾಗ್ತದೆ? ಸಮಾಜ ಜೀವಿಸುವುದೇ ಕಷ್ಟವಾಗ್ತಾ ಇದೆ. ಈಗಲೂ ಪರಿಸ್ಥಿತಿ ನೋಡಿದರೆ ಹಾಗೆ ಕಂಡು ಬರ್ತಾ ಇದೆ. ಆದರೆ ಪರಮಾತ್ಮ ಭೂಭಾರ ಹರಣ ಎಂದು ಹೇಳುತ್ತಾರೆ, ಭೂಮಿಯ ಭಾರವನ್ನು ಇಳಿಸುವುದು, ಹರಣ ಅಂದರೆ ನಾಶ ಮಾಡುವುದು, ಅಂದರೆ ದುರ್ಜನರನ್ನು ಸಾಯಿಸುವುದು ಅಂತ ಅರ್ಥ. ಮತ್ತೆ ಧರ್ಮವನ್ನು ನೆಲೆ ನಿಲ್ಲಿಸಿ ಶಾಂತಗೊಳಿಸುವುದು, ಸಮಾಜವೆಲ್ಲ ಶುದ್ಧವಾಗಿ ಮಾಡುವುದು, ಅದಕ್ಕೆ ಅನೇಕ ಪದ್ಧತಿಗಳಿರುತ್ತವೆ. ಭಗವಂತ ಭೂಕಂಪ ಮಾಡ್ತಾನೆ, ಇನ್ನೇನೋ ಮಲೆ ಮಾಡ್ತಾನೆ, ಜನರು ನಗರಗಳು ಮುಳುಗಿ ಹೋಗ್ತವೆ ಅಷ್ಟೇ. ಭೂವಾರ ಹರಣಕ್ಕೆ ಯುದ್ಧವೇ ಒಂದು ಮಾರ್ಗ ಅಲ್ಲ, ಅನೇಕ ಮಾರ್ಗಗಳಿವೆ. ಭಗವಂತನಿಗೆ ಮನುಷ್ಯರು ಊಹಿಸ್ಕೊಳ್ಳಕ್ಕಾಗದಂಥ ಸಾವಿರಾರು ದಾರಿಗಳಿರುತ್ತವೆ. ಭಗವಂತ ಸೃಷ್ಟಿಕರ್ತ, ಅವರಿಗೆಲ್ಲ ಗೊತ್ತು. ನಾವು ಊಹಿಸ್ಕೊಂಡು ಹೀಗೆ ಮಾಡಬೇಕೆ ಹೀಗೆ ಮಾಡಬೇಕೆ ಹೇಗೆ ಆಗುತ್ತಾ ಇಲ್ಲ, ಅವ್ರಿಗೆ ಗೊತ್ತು ಹೇಗೆ ಮಾಡಬೇಕು, ಏನೇನು ಮಾಡಿಬಿಡ್ತಾನೆ, ನಮಗೆ ಗೊತ್ತಿಲ್ಲ. ಆದ ನಂತರ ಗೊತ್ತಾಗ್ತದೆ, ಹೌದಪ್ಪ ಇದು ಒಂದು ಪದ್ಧತಿ ಇದೆ, ಎಲ್ಲ ಗೊತ್ತು ಅವರಿಗೆ. ಅದರಿಂದ ಭೂಭಾರ ಅವತರಣಾಯ, ಅದಕ್ಕೆ ರಾಕ್ಷಸರನ್ನು ಸಂಹಾರ ಮಾಡಿ ಅಧರ್ಮಾತ್ಮರನ್ನು ಸಂಹಾರ ಮಾಡಿ ಧರ್ಮವನ್ನು ನೆಲೆನಿಲ್ಲಿಸುವುದಕ್ಕೆ ಭಗವಂತ ಅವತರಿಸಿದ್ದಾನೆ ಕೆಲವರು ಹೇಳಿದರು. ಅದು ನಿಜವೇ. ಸೀದಂತ್ಯ ಭೂರಿ ಭಾರೇಣ ಜಾತೋ ಹ್ಯಾತ್ಮ ಭುವಾರ್ಥಿತ. ಬ್ರಹ್ಮದೇವನೇ ಬೇಡಿಕೊಂಡನಂತೆ, ಆತ್ಮಭೂ ಬ್ರಹ್ಮದೇವ ಬೇಡಿಕೊಂಡಾಗ, ನೀವು ಭೂಲೋಕ ಹೀಗೆ ಆಗಿದೆ, ದಯವಿಟ್ಟು ನೀವೇ ನೋಡಿ ಏನಾದರೂ ಅಂದರೆ ಆಯ್ತಪ್ಪ ಎಂದು ಬಂದು ಮಾಡಿದ. ಇನ್ನೊಂದು ಕಾರಣ, ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮ ಕರ್ಮಭಿಃ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಸಂಸಾರದಲ್ಲಿ ಅವಿದ್ಯಾ ಕಾಮಕರಗಳ ಕರ್ಮಗಳಿಂದ ನರಳಿ ನರಳಿ ಹೋಗುತ್ತಿರುವ ಜೀವರು ಸಾಧಕರು, ಅವರಿಗೆ ಸಂಸಾರದಿಂದ ನರಳಿ ಹೋಗ್ತಾ ಇದ್ದಾರೆ. ಅವರಿಗೆ ಸಂಸಾರದಿಂದ ಉದ್ಧಾರವಾಗಬೇಕು ಅಂದರೆ ಏನು ಮಾಡಬೇಕು? ವೇದಾಂತ ಓದಬೇಕು, ತತ್ವಚಿಂತನ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ಲವೇ? ವೇದಾಂತ ಕಠೋರ. ಸರಳವಾಗಿ ಎಲ್ಲರಿಗೂ ಯಾವ ವೇದಾಂತ ತತ್ವಜ್ಞಾನವಿಲ್ಲದಿದ್ದರೂ ಸರಿಯಾಗಿ ತಿಳಿಯಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಏನಾದರೂ ಬೇಕು. ಭವೇಸ್ಮಿನ್ ಕ್ಲಿಶ್ಯಮಾನಾಂ ವಿದ್ಯಾ ಕಾಮ ಕರ್ಮಭಿಃ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ನೀವು ಶ್ರವಣ ಮಾಡಬೇಕು, ಭಗವಂತನ ಲೀಲೆಗಳನ್ನು ಕೇಳಬೇಕು ಕಥಾರೂಪವಾಗಿ. ಸ್ಮರಣ, ಭಗವಂತನ ಕಥಾ ಶ್ರವಣ ಮಾಡಲಕ್ಕೆ, ಸ್ಮರಣ ಮಾಡಲಕ್ಕೆ, ಶ್ರವಣ ಮಾಡಲಕ್ಕೆ ಶ್ರವಣ ಮಾಡತಕ್ಕ ಇರಬೇಕು, ಶ್ರವಣ ಮಾಡತಕ್ಕದ್ದು ಅವರ ಲೀಲೆಗಳಿರಬೇಕು, ಸ್ಮರಣ ಮಾಡತಕ್ಕದ್ದು ಲೀಲೆಗಳಿರಬೇಕು. ಅಂಥದ್ದು ಯಾವುದಿರಬೇಕು? ಅದರಿಂದ ತಾನೇ ಬಂದು ಒಂದೊಂದು ಲೀಲೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆಂದರೆ,
ಅದೇ ಒಂದು ಸಲ ಕಥೆ ಕೇಳಿದರೆ ಕೇಳುವಾಗ ಎಷ್ಟೊತ್ತು ಕೇಳಿದರೂ ಆನಂದವಾಗ್ತದೆ, ಬೋರ್ ಆಗಲ್ಲ, ಬೇಜಾರಾಗಲ್ಲ. ಕೇಳಿದ ನಂತರ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕನಿಸುತ್ತದೆ. ಶ್ರೀಕೃಷ್ಣನ ಲೀಲೆಗಳು ಅಷ್ಟು ಮಧುರವಾಗಿ ಆನಂದವಾಗಿ ಅವರಲ್ಲಿ ದಯೆ ಕರುಣಾ ಭಕ್ತರ ಮೇಲೆ ಪ್ರೀತಿ ಎಲ್ಲ ತೋರಿಸ್ತಾ ಇದ್ದ. ಅಂಥ ಲೀಲೆಗಳನ್ನು ತಾನು ಅವತರಿಸಿ ಮಾಡಿದ್ದಾನೆ. ಏತಕ್ಕೆ ಭಕ್ತರು ನನ್ನನ್ನು ಕಥೆಗಳನ್ನು ಕೇಳಿ ಸ್ಮರಣ ಮಾಡಿಕೊಳ್ತಾ ಇದ್ದರೆ ಅದೇ ಅವರಿಗೆ ಮೋಕ್ಷ ಸಾಧನ ಆಗುತ್ತದೆ. ಹೀಗೆ ಮೋಕ್ಷ ಸಾಧನ ಆಗಲಿ ಎಂದು ಭಗವಂತನ ಅವತರಣೆ. ಇದು ಸಾಧಕರಿಗೋಸ್ಕರ, ಆಧ್ಯಾತ್ಮಿಕ ಸಾಧಕರಿಗೋಸ್ಕರ. ಇಷ್ಟು ಕಾರಣಗಳಲ್ಲಿ ಯಾವುದು ಕಾರಣ ಆಗಲಿ, ಎಲ್ಲ ಕಾರಣಗಳು ನಿಜವೇ, ಎಲ್ಲ ಕಾರಣಗಳು. ಅದಕ್ಕಾಗಿ ಭಗವಂತನ ಪೂರ್ಣಾವತಾರ ಅನೇಕ ಕಾರಣಗಳಿವೆ. ಬಗೆ ಬಗೆ ಜನರಿಗೆ ಬಗೆ ಬಗೆ ಕಾರಣಗಳು ಕಂಡು ಬರ್ತವೆ. ನೋಡಿಕೊಳ್ಳಲಿ ಯೋಗೇಶ್ವರ, ಎಲ್ಲ ಇವೆ ಅವರಲ್ಲಿ. ಧರ್ಮ ಸ್ಥಾಪನ ಇದೆ, ಅಧರ್ಮ ನಾಶನ ಇದೆ, ಭಕ್ತರಿಗೆ ಅನುಕೂಲವಾಗಿರುವ ಲೀಲೆಗಳಿವೆ, ಎಲ್ಲ ಇವೆ, ಎಲ್ಲ ಇದೆ ಅವರ ಅವತಾರದಲ್ಲಿ. ಆದ್ದರಿಂದ ಇದು ಭಕ್ತರ ಅನುಗ್ರಹಕ್ಕೋಸ್ಕರ ಎಂದು ಕೊನೆಗೂ ಹೇಳಿದ್ದರಲ್ಲ, ಇದನ್ನೇ ಇನ್ನು ಮುಂದುವರೆಸುತ್ತಾ ಅದಕ್ಕೋಸ್ಕರ ನಿಮ್ಮ ಲೀಲೆಗಳನ್ನ ಭಕ್ತರು ಈಗಲೂ ನಿನ್ನನ್ನೇ ಸ್ಮರಣ ಮಾಡುತ್ತಾ ಇದ್ದಾರೆ. ಹೇಗೆ? ಶೃಣ್ವಂತಿ ಗಾಯಂತಿ ಗೃಣಂತ್ಯ ಭೀಕ್ಷ್ಣಶಃ ಸ್ಮರಂತಿ ನಿಂದಂತಿ ತವೇ ಹಿತಂ ಜನಾಃ ತೇ ಏವ ಪಶ್ಯಂತ್ಯ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಂಬುಜಂ. ಯಾರು ನಿಮ್ಮ ಕಥೆಗಳನ್ನೇ ಕೇಳ್ತಾರೆ, ಮತ್ತೆ ಬಾಯಿಯಿಂದ ಹೇಳ್ತಾರೆ ಇನ್ನೊಬ್ಬರಿಗೆ. ಒಂದು ಸಲ ಕಥೆ ಕೇಳಿದಾಗ, ಅದಕ್ಕಾಗಿ ನೋಡಿ, ಸಂಸ್ಕೃತ ಭಾಗವತ ಕಥಾ ಸಂಸ್ಕೃತದಲ್ಲಿದೆ. ಸಂಸ್ಕೃತ ಬರದಿದ್ದರೂ ಈ ಕಥೆಗಳನ್ನು ಭಾಗವತ ಸಪ್ತಾಹದಲ್ಲಿ ಅಥವಾ ಬೇರೆ ಕನ್ನಡಾದಿ ಭಾಷೆಗಳಲ್ಲಿ ನಮ್ಮ ಭಾಷೆಗಳಲ್ಲಿ ಕೇಳಿ ಜನರ ಮನಸ್ಸಿನಲ್ಲಿ ಬಾಯಿಯಲ್ಲಿ ಎಲ್ಲರ ಬಾಯಿಯಲ್ಲಿ ಕೃಷ್ಣ ಕಥಾ ರಾಮಾಯಣ ಕಥಾ ಕಂಡು ಬರ್ತಾ ಇದೆ. ನೋಡಿ, ಎಲ್ಲರನ್ನು ಕೇಳಿ, ನಾವು ಚಿಕ್ಕನಾಗಿರುವಾಗ ಬಾಯಿಯಿಂದಲೇ ಕೇಳಿದ್ದೀವಿ ಎಷ್ಟೋ ಕಥೆಗಳು. ಏನು ಓದುವುದು ಬರೆಯುವುದು ಬರಲೇ ಇರುವವರ ಜನರು, ಅಶಿಕ್ಷಿತ ಜನರಾದರೂ ಎಷ್ಟೋ ಕಥೆಗಳನ್ನು ಹೇಳುತ್ತಿದ್ದರು. ನಮ್ಮ ತಾಯಿ ಹೇಳುತ್ತಿದ್ದಾರೆ ಅನೇಕ ಕಥೆಗಳು ರಾಮಾಯಣ ಭಾರತ. ಅವ್ರಿಗೆ ಏನು ಬರಲ್ಲ, ಓದೋದು ಏನು ಬರಲ್ಲ ಅಲ್ಲ. ಆದರೆ ಎಷ್ಟೋ ಕಥೆಗಳು ಹೇಳಿದೆ, ಕೇಳಿ 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 ಎಲ್ಲರಿಗೆ. ಅಂದರೆ ಶ್ರೀಕೃಷ್ಣನ ಕಥೆ ಎಲ್ಲರಿಗೂ ಗೊತ್ತು ಇಡೀ ಭಾರತ ದೇಶಕ್ಕೆ. ಏಕೆ ಇಷ್ಟು ಪ್ರಸಿದ್ಧವಾಯಿತು ಅಂದರೆ ಆ ಕೃಷ್ಣನ ಮಹಿಮೆ ಅಂತದ್ದು. ಅದಕ್ಕಾಗಿ ಎಲ್ಲರೂ ತಿಳ್ಕೊಂಡರು. ತಿಳ್ಕೊಳ್ಳುವುದೇ ಅಲ್ಲ, ಒಂದು ಸಲ ಬೋರಾಗಿ ಬಿಟ್ಟರೆ ಇದು ಬೇಡ ಇನ್ನೊಂದು ಕಥೆ ಇದು ಬಿಡುತ್ತಿದ್ದರು, ಅಲ್ಲ ಬಿಟ್ಟಿಲ್ಲ, ಇನ್ನೊಬ್ಬರಿಗೆ ಹೇಳಿದರು. ಅವರಿನ್ನೊಬ್ಬರಿಗೆ ಮತ್ತೆ 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 100 ಸಲ 1000 ಸಲ ಹೇಳಿಕೊಂಡು ಕಥ ಪ್ರಸಿದ್ಧವಾಗಿದೆ. ಭಾರತ ದೇಶ ಆ ಬಾಯಿ ಇನ್ನೊಬ್ಬರು ಬಾಯಿ ಇನ್ನೊಬ್ಬರು ಬಾಯಿಗೆ ಹೀಗೆ ಹೀಗೆ ಕಿವಿಯಿಂದ ತಲುಪುತ್ತಾ ಇಡೀ ಭಾರತ ದೇಶ ತಲುಪಿತು. ರಾಮಾಯಣ ಕಥಾ, ಭಾಗವತ ಕಥಾ, ಮಹಾಭಾರತ ಕಥಾ, ಈ 3 ಕಥೆಗಳು ಗೊತ್ತಿಲ್ಲದವರು ಯಾರೂ ಇಲ್ಲ, ಯಾರೂ ಇಲ್ಲ ನೋಡಿ. ಹೇಗೆ ತಲುಪಿತು? ಸಂಸ್ಕೃತ ಪಂಡಿತರಾಗಬೇಕಾ ಈ ಕಥೆಗಳನ್ನು ತಿಳಿಯೋದಕ್ಕೆ? ಭಗವಂತನ ಲೀಲೆ ಕಥೆಗಳನ್ನು ತಿಳಿಯುವುದಕ್ಕೆ ಸಂಸ್ಕೃತ ಪಾಂಡಿತ್ಯವು ಬೇಡ. ಇಲ್ಲದಿದ್ದರೂ ಪಂಡಿತರ ಎಲ್ಲ ಕಥೆಗಳು ನಮಗೆ ಗೊತ್ತು. ಪಾಂಡಿತ್ಯವೇಕೆ, ಇದೇ ದೊಡ್ಡ ಪಾಂಡಿತ್ಯ. ಭಗವಂತನ ಕಥೆಗಳು ನಮಗೆಲ್ಲರಿಗೂ ಗೊತ್ತು. ಚಿಕ್ಕನಾಗಿರುವಾಗೆ ಶಾಲೆಗೆ ಹೋಗೋಕ್ಕೆ ಮುಂಚೆನೇ ಅರ್ಧ ಕಥೆಗಳು ಕೇಳಿಬಿಡ್ತೀವಿ ಅಲ್ಲ. ಶಾಲೆಗೆ 1ನೇ ಕ್ಲಾಸ್, 5ನೇ ವಯಸ್ಸಿಗೆ ಹೋಗುವುದು, 5ನೇ 5 6ನೇ ವಯಸ್ಸು, ಅದಕ್ಕಿಂತ ಮುಂಚೆನೇ ಅರ್ಧ ಕಥೆಗಳನ್ನೆಲ್ಲ ಕೇಳಿಬಿಟ್ಟಿದ್ವಿ, ಎಲ್ಲ ಗೊತ್ತು ಆವಾಗಲೇ. ಅಂದರೆ ಅದು ನೋಡಿ, ಇದೇ ಹೇಳ್ತಾ ಇದ್ದಾರೆ, ಕುಂತಿ ಹೇಳ್ತಾ ಇದ್ದಾರೆ, ನಿಮ್ಮ ಕಥೆಗಳನ್ನು ಜನರು ಕೇಳ್ತಾ ಇದ್ದಾರೆ. ಅಂದರೆ ಶ್ರೀಕೃಷ್ಣ ಶರೀರದಿಂದ ಅವತರಣ ಇನ್ನೂ ಪೂರ್ತಿ ಮುಗಿಯಲಿಲ್ಲ, ಆವಾಗಲೇ ಶ್ರೀಕೃಷ್ಣ ಪ್ರಸಿದ್ಧರಾಗಿ ಶ್ರೀಕೃಷ್ಣ ಲೀಲೆಗಳನ್ನು ಜನರು ಹೇಳ್ಕೊಡ್ತಾ ಇದ್ದಾರೆ ಅಂತ ಆವಾಗಲೇ ಹೇಳ್ಕೊಡ್ತಾ ಇದ್ದಾರೆ. ಕುಂತಿ ಹೇಳ್ತಾ ಇದ್ದಾರೆ, ಆವಾಗಲೇ ಆಯಿತು, ಶುರುವಾಯಿತು, ಈಗಲೂ ನಡೆಯುತ್ತಾ ಇದೆ. ಏಕೆ? ಭಗವಂತನ ಮಹಿಮೆ ಅಂಥದ್ದು. ಶೃಣ್ವಂತಿ ಗಾಯಂತಿ ಗೃಣಂತ್ಯ ಭೀಕ್ಷ್ಣಶಃ, ಗೃಣಂತಿ ಹೇಳುತ್ತಾರೆ, ಗಾಯಂತಿ ಹಾಡುತ್ತಾರೆ ಹಾಡು ರೂಪವಾಗಿ, ಶೃಣ್ವಂತಿ ಕೇಳ್ತಾರೆ, ಸ್ಮರಂತಿ ನೆನಪಿಸ್ಕೊಳ್ತಾರೆ, ನೃತ್ಯಂತಿ ಆ ಹಾಡುಗಳನ್ನು ಕಥೆಗಳನ್ನು ನೆನಪಿಸ್ಕೊಳ್ತಾ ನೃತ್ಯ ಮಾಡುತ್ತಾ ಆನಂದದಿಂದ ಇರುತ್ತಾರೆ. ಅದು ಸ್ಮರಣವೇ ಒಂದು ಆನಂದಕರ. ನಂದಂತಿ ತವೇ ಹಿತಂ ಜನಾಃ ತೇ ಏವ ಪಶ್ ನೋಡು, ಪೂತನೆಯನ್ನು ಸಂಹಾರ ಮಾಡುವುದು, ಇನ್ನೇನು ಆ ಚಿಕ್ಕ ಮಗುವಾಗಿರುವಾಗ ನಂದ ದೇವ ವಸುದೇವ ಅಲ್ಲಿಂದ ಹುಟ್ಟಿದರೆ ಜೈಲಿನಲ್ಲಿ ಕಂಸ, ಆ ಕಂಸನ ಜೈಲಿನಲ್ಲಿ ಇಲ್ಲಿಗೆ ಯಶೋದಕ್ಕೆ ಬರುವುದು, ಅಲ್ಲಿ ನಂದಗೋಕುಲದಲ್ಲಿ ಮಾಡಿರುವ ಎಲ್ಲ ಚಿಕ್ಕ ಮಗುವಾಗಿ ಬಾಲಿರುವ ಬಾಲಲೀಲೆಗಳು ಎಲ್ಲರೂ ಕೇಳ್ತಾರೆ. ಅದು ಶ್ರೀಕೃಷ್ಣ ಮಾಡಿದ್ದು ಲೀಲೆ ಅಂಥದ್ದು, ಎಲ್ಲರಿಗೂ ಇಷ್ಟ, ಎಲ್ಲರೂ ಕೇಳ್ತಾರೆ. ನಂತರ ಕಂಸನನ್ನು ಹೇಗೆ ಸಂಹಾರ ಮಾಡಿದ, ಮತ್ತು ಇನ್ನೊಂದು ರಾಕ್ಷಸನನ್ನು ಹೇಗೆ ಮಾಡಿದ, ಆ ಕಾಳಿಯ ಮರ್ದನ ನೋಡಿದರೆ ಅದ್ಭುತವಾಗಿದೆ, ಎಲ್ಲರೂ ಮತ್ತೆ ಮತ್ತೆ ಕೇಳ್ತಾರೆ, ಮತ್ತೆ ಮತ್ತೆ ಕೇಳ್ತಾರೆ, ಯಾರೂ ಮರೆಯಲ್ಲ. ಅಂದರೆ ಅವರು ಮಾಡಿರುವ ಲೀಲೆಗಳು ಅಂಥಗಳು, ಅಂಥ ಲೀಲೆಗಳು ಯಾರೂ ಮರೆಯಕ್ಕಾಗಲ್ಲ. ತೇ ಏವ ಪಶ್ಯಂತ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಂಬುಜಂ. ಇಂತಹ ನಿಮ್ಮ ಕಥೆಗಳನ್ನು ಯಾರು ಮತ್ತೆ 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 ಕೇಳುತ್ತಾ ಇರುತ್ತಾರೋ ಅಂಥವರು ತವ ಪದಾಂಬುಜ, ನಿಮ್ಮ ಚರಣಕಮಲ ಮೇಲೆ ಪ್ರೀತಿ ಉಂಟಾಗಿ ಸಂಸಾರದಿಂದಲೇ ತರಿಸುವಂಥ
ನಿಮ್ಮ ಚರಣ ಮೇಲೆ ಪ್ರೀತಿ ಉಂಟಾಗ್ತದೆ ಅವರಿಗೆ. ಪಶ್ಯಂತಿ ನಿಮ್ಮ ಚರಣ ದರ್ಶನ ಸ್ಮರಣ, ನಿಮ್ಮ ಚರಣ ಅಂದರೆ ಭಗವತ್ ಪ್ರಾಪ್ತಿ ಎಂದರ್ಥ. ಚರಣ ಅಂದರೆ ಭಗವಂತನ ಸನ್ನಿಧಿ, ಆ ಸನ್ನಿಧಿ ಅವರಿಗೆ ಸಿಕ್ಕಿಬಿಡ್ತದೆ ಇದು. ಆ ಮುಂದೆ ಅಪ್ಯದ್ಯನಸ್ತ್ವಂ ಸಕೃತೇ ಹಿತ ಪ್ರಭೋ ಜಿಹಾಸಸಿ ಸುಹೃದೋನು ಜೀವಿನಃ ಯಶಾಂ ನ ಚಾನ್ಯದ್ ಭವತಃ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಹಸಾಂ. ನಮಗೆ ದುರ್ಯೋಧನಾದಿ ರಾಜರು ನಮಗೆ ನಮ್ಮನ್ನು ಎಷ್ಟು ಎಷ್ಟು ಅನ್ಯಾಯ ಮಾಡಿ 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 ನಮಗೆ ದುಃಖಕ್ಕೆ ಒಳಗಾಗಿಸಿದ್ದರು ನೋಡಿ. ನಮ್ಮ ರಾಜ್ಯವ ಕಾರಣವಾಗಿ ಕಿತ್ತುಕೊಂಡು ನಮ್ಮನ್ನು ನಾವೇನು ಅವರ ರಾಜ್ಯ ದೋಚಿಕೊಂಡ ಕಳ್ಳರಂತೆ ಕೆಟ್ಟವರಂತೆ ನಮ್ಮನ್ನು ಕಾಡಿಗೆ ಹಾಕಿಬಿಟ್ಟರು ನೋಡಿ. ನಮ್ಮ ರಾಜ್ಯ ಅವರೇ ಕಿತ್ತುಕೊಂಡು ದ್ರೌಪದಿಗೆ ಅವರೇ ಅಪಮಾನ ಮಾಡಿ ನಮ್ಮನ್ನು ಕಾಡಿಗೆ ಹಾಕಿ ಅದು ಏನು ನೋಡಿ. ನಮ್ಮ ಎಷ್ಟು ದುರ್ಗತಿ ಮಾಡಿದರು ನಮ್ಮನ್ನು ಅಕಾರಣವಾಗಿ. ಮರಿ ಇವರು ಪಾಪ ಮಾಡಿದ್ದರ ಅಂದರೆ ಧರ್ಮಾತ್ಮರು ಸಜ್ಜನರು ಪರಾಕ್ರಮ ಇದೆ, ದೊಡ್ಡವರ ಅನುಗ್ರಹ ಇದೆ, ವೇದವ್ಯಾಸ ಸಪೋರ್ಟ್ ಇದೆ, ಭೀಷ್ಮ ಸಪೋರ್ಟ್ ಇದೆ, ದ್ರೋಣಾಚಾರ್ಯರ ಇದೆ, ಎಲ್ಲ ವಿದುರ ಇದೆ. ವಿದುರ ಎಂಥ ಮಹನೀಯರು ನೋಡಿ, ಸಾಕ್ಷಾತ್ ಧರ್ಮದೇವತ ಅಂತ ಅವರು ಏನು ಹೇಳ್ತಾರೋ ಅದು ಧರ್ಮ. ಸಾಕ್ಷಾತ್ ಧರ್ಮದೇವತ ಹೇಳಿದ್ರೆ ಇದು ಪಾಂಡವರಿಗೆ ಬರಬೇಕು, ಇದು ಇವರದೇ ರಾಜ್ಯ. ಎಲ್ಲರಿಗೂ ಗೊತ್ತು, ಇಡೀ ರಾಜ್ಯ ಹೇಳ್ತಾ ಇದೆ ಪಾಂಡವರಿಗೆ ಬರಬೇಕು ರಾಜ್ಯ. ಆದರೂ ಅಕಾರಣವಾಗಿ ಅನ್ಯಾಯ ನೋಡಿ. ಇವರಿಗೇನು ಮಾಡಿದರು? ದುರ್ಯೋಧನಿಗೆ ಅನ್ಯಾಯ ಮಾಡಿದ್ದಾರ? ಮೋಸ ಮಾಡಿದ್ದಾರ? ಹಿಂಸೆ ಮಾಡಿದ್ದಾರ? ಏನೂ ಮಾಡಲಿಲ್ಲ, ಸುಮ್ಮ ಸುಮ್ಮನೆ ಮೋಸ ಮಾಡಿ ರಾಜ್ಯ ಕಿತ್ಕೊಂಡು ಅವರನ್ನು ಅಪಮಾನ ಮಾಡಿದ್ದಾರೆ. ಇಂಥ ಭಯಂಕರವಾಗಿ ನರಳಿ ಹೋಗುತ್ತ ನಮಗೆ ಸುಹೃತ್ ಅನುಜೀವಿನಃ. ನಾವು ಸುಹೃತ್ ಅಂದರೆ ನಮಗೆ ಅನುಗ್ರಹಿಸುವವರು ನೀವೇ, ಅನುಜೀವಿ ಅಂದರೆ ನಿಮ್ಮ ದಾಸರಾಗಿದ್ದೆ. ನಿಮ್ಮನ್ನೇ ನೆನಪಿಸಿಕೊಂಡು ನಿಮ್ಮನ್ನು ಆಶ್ರಯ ಮಾಡಿಕೊಂಡೇ ನಾವು ಬದುಕಿದ್ದೇವೆ. ಅನುಜೀವಿ ಅಂದರೆ ಸೇವಕ, ನಿಮ್ಮ ಆಶ್ರಯಿಸಿಕೊಂಡು ಜೀವಿಸುವವನು. ಆದ್ದರಿಂದ ನಾವು ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮನ್ನೇ ಗತಿಯಾಗಿ ಇಟ್ಕೊಂಡು ನಮಗೆ ಯಾವ ಬೇರೆ ಯಾರ ಬಲ ಇಲ್ಲ, ನಿಮ್ಮ ಬಲವೇ ಇಟ್ಕೊಂಡು ನಾವು ಇಷ್ಟು ದಿನ ಬದುಕಿದ್ದೇವೆ ಅಂತ ನಿಮ್ಮ ದಾಸರನ್ನು ಚರಣದಾಸರನ್ನು ನಮ್ಮನ್ನು ಬಿಟ್ಟು ಹೋಗಿ ಹೋಗ್ತಾ ಇದ್ದೀರಾ? ಕುಂತಿ ನೋಡು ಕೇಳುವುದು, ಅಪ್ಯದ್ಯನಸ್ತ್ವಂ ಸಕೃತೇ ಹಿತ ಪ್ರಭೋ. ನೀವು ಬದುಕಿಸಿದ್ದರೆ ಬದುಕು ಇದು ನಮಗೆ, ಇಲ್ಲದಿದ್ದರೆ ನಮ್ಮ ಪ್ರಾಣ ಯಾವಾಗಲೂ ಹೋಗಬಹುದಿತ್ತು. ಈ ಕೈ ಕಾಲು ಉಸಿರು ಆಡ್ತಾ ಇದೆ ಅಂದರೆ ನೀವು ಬದುಕಿಸಿದ್ದೆ. ನೀವು ಬದುಕಿಸಿದ್ದ ಈ ಉಸಿರು ಮತ್ತೆ ಈಗಲೇ ಹೋಗುವ ಹಾಗೆ ನೀವು ಬಿಟ್ಟು ಹೋಗ್ತಾ ಇದ್ದೀರಾ? ಇದ್ದರೆ ನಿಮಗೆ ಯಾರು ಗತಿ? ಅದು ನೋಡಿ ಎಷ್ಟು ವಿನಯ. ಅನುಜೀವಿನಃ, ಈ ಅನುಜೀವಿ ನಿಮ್ಮನ್ನೇ ಸ್ಮರಣ, ನಿಮ್ಮ ಕ್ಷಣ ಕ್ಷಣ ನಿಮ್ಮನ್ನು ನೋಡದೆ ನಾವು ಜೀವಿಸೋಕ್ಕಾಗಲ್ಲ ಅಂತ 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 ನಿಮ್ಮ ದಾಸಾನುದಾಸರು ನಾವು. ಪರಾಯಣಂ ರಾಜಸು ಪದಾಂಬುಜ, ನಿಮ್ಮ ಚರಣಗಳು ಬಿಟ್ಟು ನಮಗೆ ಇನ್ನೊಂದು ಪರಾಯಣವಿಲ್ಲ. ಪರಾಯಣ ಅಂದರೆ ಆಶ್ರಯ. ನಿಮ್ಮ ಚರಣ ಬಿಟ್ಟು ನಮಗೆ ಇನ್ನೊಂದು ಆಧಾರ ಇಲ್ಲ. ನಮ್ಮ ಪರಾಕ್ರಮ ಬಲ ನಂಬಿಕೊಂಡಿದ್ದೀವ? ನಮ್ಮ ಪರಾಕ್ರಮ ನಂಬಿಕೊಂಡರೆ ಅಲ್ಲೇ ಯುದ್ಧ ಮಾಡುತ್ತಿದ್ದರು. ಪಾಂಡವರು ಮಾಡಲಿಲ್ಲ. ಆ ಜೂಜಿನಲ್ಲಿ ಆಟದಲ್ಲಿ ಸೋಲಿಸಿದ್ದಾಗ ಅಪಮಾನವನ್ನು ಸಹಿಸಿಕೊಂಡು ಕಾಡಿಕೆ ಹೋದರೆ ಹೊರತು, ಭೀಮ ಹೇಳಿದ ನಮಗೆ ಪರಾಕ್ರಮ ಕಡೆಯಿಂದ ಈಗಲೂ ದುರ್ಯೋಧನ ಅದನ್ನು ಇಲ್ಲೇ ಸಹಿಸಿಬಿಟ್ಟು ರಾಜ್ಯನ ಮದುವೆ ಮಾಡಿಕೊಳ್ಳೋಣ. ಬೇಡ ಹೇಳಿದ ಧರ್ಮರಾಜ. ಧರ್ಮ ಭಗವಂತ ಇದ್ದಾನೆ, ಧರ್ಮ ನಂಬಿಕೊಳ್ಳೋಣ, ಭಗವಂತ ನಂಬಿಕೊಳ್ಳೋಣ, ಅಪಮಾನ ಮಾಡಿದ್ದರೂ ಹೀಗೆ ಸಹಿಸಿಕೊಂಡು ಹೋಗೋಣ. ಆದ್ದರಿಂದ ಪರಾಕ್ರಮವನ್ನು ನಾವು ಬಳಸಲಿಲ್ಲ, ನಮ್ಮ ಸಂಪದ ಇನ್ನೊಬ್ಬರನ್ನು ನಾಶ ಮಾಡುವಕ್ಕೆ ಬಳಸಲಿಲ್ಲ. ನಾವು ನಿಮ್ಮನ್ನೇ ನಿಮ್ಮ ಚರಣಗಳನ್ನೇ ನಂಬಿಕೊಂಡಿದ್ದೇವೆ ನಾವು. ಆದ್ದರಿಂದ ತವ ಪದಾಂಬುಜಾತ್ ಅನ್ಯತ್ ಭವತಃ, ನಿಮ್ಮ ಚರಣಗಳನ್ನು ಬಿಟ್ಟು ನಮಗೆ ಇನ್ನೊಂದು ಯಾವುದು ನಮಗೆ ಗತಿ ಇಲ್ಲ. ಅಂಥ ಪೂರ್ತಿ ನಿಮ್ಮ ಚರಣಗಳನ್ನೇ ನಂಬಿಕೊಂಡು ಜೀವಿಸುತ್ತಿರುವ ನಾವು ದಾಸರು, ನಮ್ಮನ್ನು ಬಿಟ್ಟು ನೀವು ಹೋಗ್ತಾ ಇದ್ದೀರಿ, ನಾವೇನು ಮಾಡಬೇಕು? ನಮಗೆ ಬೇರೆ ಯಾರಿಲ್ಲ. ಅಪ್ಯಸ್ತ್ವನಸ್ತ್ವಂ ಸ್ವಕೃತೇ ಹಿತ ಪ್ರಭೋ ಜಿಹಾಸಸಿ ಸುಹೃದೋನು ಜೀವಿನಃ ಯಶಾಂ ನ ಚಾನ್ಯದ್ ಭವತಃ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಹಸಾಂ. ನಮಗೆ ನಿರಂತರವಾಗಿ ಹೆಜ್ಜೆ ಹೆಜ್ಜೆದಲ್ಲಿ ರಾಜರು ನಮ್ಮನ್ನು ಪೀಡಿಸಿ 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 ಹಿಂಸಿಸಿ ಭಯಂಕರ ಅನ್ಯಾಯ ಮಾಡಿದರು. ಆದ್ದರಿಂದ ನಾವು ನಿಮ್ಮನ್ನೇ ನಂಬಿಕೊಂಡಿದ್ದೀವಿ ಅಂತ ನಿಮ್ಮ ಭಕ್ತರನ್ನೇ ದಾಸರನ್ನೇ ನೀವು ಬಿಟ್ಟು ಹೋಗ್ತಾ ಇದ್ದೀರಾ? ನಮಗೆ ಯಾರು ಗತಿ? ಕೇವಯಂ ನಾಮ ರೂಪಾಭ್ಯಾಂ ಯದುಭಿಸ್ಸಹ ಪಾಂಡವ ಯಾದವರು ಪಾಂಡವಾಹ ಪಾಂಡ ಯದವಹ ಯಾದವಹ ಪಾಂಡವಾಹ ಯಾದವರು ಪಾಂಡವರು ಇವರೆಲ್ಲರೂ ಏನು? ನೀವು ಬಿಟ್ಟರೆ ನಾವೇನು? ನಮಗೆ ನಾಮರೂಪ ಇಲ್ಲದೆ ಹೋಗಿಬಿಡ್ತೀವಿ. ನಾಮರೂಪಾಭ್ಯಾಂ ರಹಿತ, ನಾಮರೂಪರಹಿತರಾಗಿ ಬಿಡ್ತೀವಿ. ನಮಗೆ ನಾಮರೂಪ ಏನಾದರೂ ಇರಬೇಕಂದ್ರೆ ನೀವೇ ಗತಿ. ನೀವು ಆತ್ಮ ನಮಗೆ, ನಿಮ್ಮ ಉಸಿರು ನಮಗೆ ನೋವು. ನೀವಿಲ್ಲದಿದ್ದರೆ ಶರೀರಕ್ಕೆ ಶವಕ್ಕೆ ಏನಾದರೂ ಇರುತ್ತೆ, ಶರೀರ ಶವ ಆಗಿಬಿಡುತ್ತೆ. ಆತ್ಮ ಇಲ್ಲದಿದ್ದರೆ ದೇಹ ಏನಾಗುತ್ತದೆ? ಅದರಿಂದ ಶ್ರೀಕೃಷ್ಣ ನೀವೇ ನಮಗೆ ಆತ್ಮ. ನೀವಿದ್ದರೆ ನಾವು ಓಡಾಡ್ತಾ ಇದ್ದೀವಿ, ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ನಾವು ಕೈಕಾಲು ಆಡ್ತಾ ಇದೆ ನಿಮ್ಮ ಬಲದಿಂದ. ನೀವಿಲ್ಲದಿದ್ದರೆ ನಮ್ಮ ಯಾದವರು ಪಾಂಡವರು ಏನು? ನಾಮರೂಪಾಭ್ಯಾಂ ವಯಂಕೆ, ನಾಮರೂಪಗಳಿಲ್ಲದೆ ನಾವೇನು? ನಮಗೆ ನಾಮ ಇಲ್ಲ, ರೂಪ ಇಲ್ಲ, ನಾಮರೂಪ ಇಲ್ಲದೆ ಹೋಗ್ತೀವಿ. ನಮಗೆ ಏನಾದರೂ ಇದೆ ಅಂದರೆ ನಿಮ್ಮೇ, ನೀವೇ ಬಲ, ನಿಮ್ಮದೇ ಬಲ ನೋಡಿ. ಕೇವಯಂ ನಾಮರೂಪಾಭ್ಯಾಂ ಯದುಭಿಸ್ಸಹ ಪಾಂಡವ
ಭವತೋ ದರ್ಶನಂ ಯದಿಹಿ ಋಷೀಕಾಣಾಮೀ ವೇಷಿತು. ನಿಮ್ಮ ದರ್ಶನವಾಗದಿದ್ದರೆ ಮೀನು ನೀರಿನಿಂದ ಹೊರಗೆ ಬಂದರೆ ಒಂದು ಕ್ಷಣ ಆದರೂ ಜೀವಿಸುವಕ್ಕಾಗ್ತದಾ? ಹೀಗೆ ಹೀಗೆ ಆಗುತ್ತದೆ ನೋಡೋದಕ್ಕೆ. ತಡಪನ ಹಿಂದಿಯಲ್ಲಿ ಹೇಳ್ತಾರೆ ನೋಡಿ, ತಳೆಮಳೆಗೊಳ್ಳುತ್ತದೆ, ಅದಕ್ಕೆ ಒಂದು ಕ್ಷಣ ಜೀವಿಸೋಕ್ಕಾಗಲ್ಲ. ನೀವಿಲ್ಲದಿದ್ದರೆ ಯಾದವರು ಪಾಂಡವರು ನಾವೇನು? ನಾವು ನಾಮರೂಪಗಳು ಅಲ್ಲ, ನಾಮರೂಪಗಳಿಲ್ಲದೆ ಹೋಗಿಬಿಡ್ತೀವಿ, ನಮಗೇನು ಇರುವಿಕೆನೇ ಇಲ್ಲ. ಆದ್ದರಿಂದ ಹೃಷಿ ಕಾಣಾಮಿವ ಈಶತು, ಇದರ ಒಳಗೆ ಆತ್ಮ ಇಲ್ಲದಿದ್ದರೆ ಇಂದ್ರಿಯಗಳಿಗೆ ಏನರ್ಥ? ಇಂದ್ರಿಯ ದೇಹಕ್ಕೆ ಏನಾದರೂ ಇರುತ್ತದೆ, ಆತ್ಮ ಬಿಟ್ಟು ಹೋದರೆ ದೇಹವೇನು? ಅದು ಜಡ ಆಗಿಬಿಡ್ತದೆ, ಅದಲ್ಲೂ ನಾವು ಅದನ್ನು ಹೊದಿಸಿಬಿಡ್ತೀವಿ ಅಲ್ಲಿ ಭೂಮಿಯಲ್ಲಿ, ಅಥವಾ ಸುಟ್ಟು ಹಾಕಿಬಿಡ್ತೀವಿ, ಅದಕ್ಕೆ ಬೆಲೆನೇ ಇಲ್ಲ. ಹಾಗೆ ನಮ್ಮ ಎಲ್ಲರಿಗೆ ಆತ್ಮ ನೀನು, ನೀವಿಲ್ಲದಿದ್ದರೆ ನಮ್ಮದೇನು ಗತಿ? ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತತ್ಪಾದೈರಂಕಿತ ಭಾತಿ ಸ್ವಲಕ್ಷಣ ವಿಲಕ್ಷಿತೈಹಿ. ನೋಡು, ನಿಮ್ಮ ಚರಣ ಸ್ಪರ್ಶದಿಂದಲೇ ಇದೆಲ್ಲ, ಈ ರಾಜ್ಯ, ಈ ಹಸ್ತಿನಾಪುರ, ಕುರುಜಾಂಗಲ, ಈ ದೇಶಗಳೆಲ್ಲ ಎಲ್ಲೆಲ್ಲಿ ನಿಮ್ಮ ಪಾದ ಬಿದ್ದಿತೋ ಇಲ್ಲಿ ಮರ ಗಿಡಗಳು ಚೆನ್ನಾಗಿವೆ, ಮಳೆ ಆಗುತ್ತಾ ಇದೆ, ಜನರು ಸುಖವಾಗಿದ್ದಾರೆ, ಜನರಿಗೆ ಊಟ ಸಿಗ್ತಾ ಇದೆ, ಇದೆಲ್ಲ ನಿನ್ನ ಅನುಗ್ರಹ, ನಿನ್ನ ದಯೆ, ನಿಮ್ಮ ಚರಣ ಸ್ಪರ್ಶ. ನೀವು ಇದನ್ನು ಬಿಟ್ಟು ಹೋದರೆ ನಾವೇನಾಗ್ತೀವಿ? ನಮಗೇನಿದೆ ಗತಿ? ಇಲ್ಲಿ ನೋಡಿ, ನೇಯಂ ಶೋಭಿಷ್ಯತೆ, ಈ ಭೂಮಿಗೆ ಶೋಭ ಇಲ್ಲ, ಈ ಪೃಥ್ವಿಗೆ ಯಾವ ಶೋಭ, ಯಾವ ಸೌಂದರ್ಯ, ಯಾವ ಆನಂದ ಇಲ್ಲ. ನ ಶೋಭಿಷ್ಯತೆ, ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ. ಓ ಗದಾಧರ, ತತ್ಪಾದೈರಂಕಿತಾ ಭಾತಿ, ನಿನ್ನ ಚರಣ ಸ್ಪರ್ಶದಿಂದ ಇದು ಎಷ್ಟು ಶೋಭಾಯಮಾನವಾಗಿ, ಸುಂದರವಾಗಿ, ಆನಂದಕರವಾಗಿದೆಯೋ, ನೀವಿಲ್ಲದಿದ್ದರೆ ಇದು ಮರುಭೂಮಿ ಆಗಿಬಿಡುತ್ತದೆ, ಏನು ಏನು ಪ್ರಯೋಜನವಿಲ್ಲದ ವ್ಯರ್ಥ ಆಗಿಬಿಡ್ತದೆ. ತತ್ಪಾದೈರಂಕಿತಾ ಭಾತಿ ಸ್ವಲಕ್ಷಣ ವಿಲಕ್ಷಿತೈ, ನಿಮ್ಮ ಪಾದ ಸ್ಪರ್ಶ ಅಂಥದ್ದು, ನಿಮ್ಮ ಪಾದದ ಸ್ಪರ್ಶ ಆದರೆ ಸಾಕು, ಪೃಥ್ವಿ ಎಲ್ಲ ಪುಲಕಿತವಾಗುತ್ತದೆ, ಪೃಥ್ವಿ ಧನ್ಯವಾಗುತ್ತದೆ. ಎಷ್ಟೋ ಸಾವಿರ ಸಾವಿರ ಜನರು, ಲಕ್ಷಾಂತರ ಜನರು ಜೀವಿಸುವಕ್ಕೆ ಆ ಧೂಳಿ ಅನುಕೂಲವಾಗುತ್ತದೆ. ಧೂಳಿಗೆ ಅಷ್ಟು ಮಹಿಮೆ ಇದೆ, ಅಷ್ಟು ಶಕ್ತಿ ಇದೆ, ನಿನ್ನ ಚರಣ ಬಿದ್ದರೆ ಸಾಕು. ನೀವು ಇದನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ನಮಗೇನಿದೆ ಇಲ್ಲಿ? ಏನೂ ಇಲ್ಲ. ಅಂದರೆ ಕುಂತಿ ಕನಸುತ್ತಾ ಇದೆ, ಈ ರಾಜ್ಯ ಸಂಪದ ಭೂಮಿ ಇದರಲ್ಲಿ ಏನಾದರೂ ಸಾಮರ್ಥ್ಯ ಇದ್ದರೆ ಅದೆಲ್ಲ ನಿನ್ನ ಚರಣ ಸ್ಪರ್ಶನೆ. ಇದು ಇಲ್ಲ ಅಂದರೆ ಏನೂ ಇಲ್ಲ. ಶ್ರೀಕೃಷ್ಣ ಇಲ್ಲ ಅಂದರೆ ಇದು ಏನು ನಮಗೆ ಕಂಡೇ ಬರ್ತಾ ಇಲ್ಲ. ಅಂದರೆ ಶ್ರೀಕೃಷ್ಣನೇ ಇದರ ಮಹಿಮೆ. ಇಮೇ ಜನಪದ ಶುದ್ಧ ಸುಪಕ್ವ ಸುಪಕ್ವಶ ಔಷಧಿ ವೀರುದ, ಮರ ಗಿಡಗಳೆಲ್ಲ ಬೆಳೆಯುತ್ತಾ ಇವೆ ನಿಮ್ಮ ಅನುಗ್ರಹದಿಂದಲೇ. ನಿಮ್ಮ ದೃಷ್ಟಿ ನೋಡು, ತವ ವೀಕ್ಷೆ, ನಿಮ್ಮ ದೃಷ್ಟಿ ಬಿದ್ದರೆ ಸಾಕು, ಮರ ಗಿಡಗಳು, ನೀರು, ಮಳೆ ಎಲ್ಲ ಚೆನ್ನಾಗಿದೆ. ಇಲ್ಲದಿದ್ದರೆ ವನಾದ್ರಿ ನದಿ ನದ್ಯುದನ್ವಂತಹ ವನ ಅದ್ರಿ, ಭಾಗವತ ಭಾಷಾ ಕಠಿಣ ನೋಡಿ, ವನ ಅದ್ರಿ ನದ್ಯುದನ್ವಂತಹ, ಒಂದು ಸಮಾಸದಲ್ಲಿ ನಾಲ್ಕು ವಿಷಯಗಳು ಹೇಳಿದ. ವನ, ಪರ್ವತ, ನದಿ, ಸಮುದ್ರ, ನಾಲ್ಕು ಒಂದೇ ಮಾತಿನಲ್ಲಿ. ವನಾದ್ರಿ, ವನಾದ್ರಿ ನದ್ಯುದನ್ವಂತಹ, ಇದೆಲ್ಲ ನಿಮ್ಮ ಮಹಿಮೆಯಿಂದಲೇ. ನೀವಿಲ್ಲ ಅಂದರೆ ಇದೆಲ್ಲ ಮರುಭೂಮಿಯಾಗಿ, ಯಾವ ಮನುಷ್ಯ ಅಲ್ಲ, ಒಂದು ಮರ ಗಿಡ ಬೆಳೆಯೋಕ್ಕಾಗಲ್ಲ. ಅದೆಲ್ಲ ನಿಮ್ಮ ಅನುಗ್ರಹ, ನಿಮ್ಮ ದಯೆ, ಅಂಥದ್ದು ನೀವು ಹೋಗ್ತಾ ಇದ್ದೀರಿ. ಈಗ ಕೊನೆಗೂ ಎರಡು ಮೂರು ಶ್ಲೋಕಗಳಿವೆ, ಇವತ್ತು ಟೈಮ್ ಇಲ್ಲ, ನಾಳೆ ಹೇಳೋಣ. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ, ಇನ್ನೊಂದು ಮೂರು ಶ್ಲೋಕಗಳಿವೆ ಅಲ್ಲವೇ, ಇವತ್ತಾಗಲ್ಲ, ನಾಳೆ ಹೇಳೋಣ, ಟೈಮೇ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.